ಹಸನಾಯಿ ತೈಲೋಕ ಚಂದದಿಂ ಬಸವನೆ ಗತಿಯನಲು ಭವವು ಹಿಂಗುವುದು ಬಸವಯ್ಯ ಬಸವಣ್ಣ ಶರಣಾರ್ಥಿ ಎಂದು ಬದುಕಿದೆ ನೈ ಯೋಗಿನಾಥ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಶ್ರೀಮುಕುಟ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನೀವೆನ್ನ ಕರಸಲಕ್ಕೆ ಬಂದು ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಆರ್ತಿಯಲಿ ಲಿಂಗವಾ ನೆನೆದರೆ ಆರ್ತಿಯಲಿ ಲಿಂಗವಾ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದೇವ ಪೂಜೆಯ ಬಂಧನ ದೋಟ ಬಂಧನ ದೋಟ ಶಂಭು ನಿಮ್ಮಯ ನೋಟ ಶಂಭು ನಿಮ್ಮಯ ನೋಟ ಹಿಂಗದ ಕಣ್ಬೇಟ ಹಿಂಗದ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ ಕೂಡಲ ಸಂಗನ ಕೂಟ ಆರಂಭವ ಮಾಡುವೆನಯ್ಯ ಗುರು ಪೂಜೆಯೆಂದು ಆರಂಭವ ಮಾಡುವೆನಯ್ಯ ಗುರು ಪೂಜೆಯೆಂದು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಯೆಂದು ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನಾವಾವ ಕರ್ಮಂಗಳ ಮಾಡಿದಡೆಯು ನಾನಾವಾವ ಕರ್ಮಂಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ಕೊಟ್ಟ
ದ್ರವ್ಯವ ನಿಮಗಲ್ಲದೆ, ಮತ್ತೊಂದಕ್ಕೆ ಮಾಡೆನು ಸೊಮ್ಮಿಂಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಜಂಗಮವೆಂದು ಬಲ್ಲಾತನೇ ಗುರು, ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಆಚಾರವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೆ ಪಂಚ ಬ್ರಹ್ಮವೆಂದರಿದ, ಪಂಚವಿಧವೆ ಪಂಚ ಬ್ರಹ್ಮವೆಂದರಿದ, ಮಹಾಮಹಿಮ ಸಂಗನ ಬಸವಣ್ಣನು, ಮಹಾಮಹಿಮ ಸಂಗನ ಬಸವಣ್ಣನು, ಎನಗೆಯೂ ಗುರು ನಿನಗೆಯೂ ಗುರು, ಜಗಕ್ಕೆಲ್ಲಕೆಯು ಗುರು ಕಾಣ ಗುಹೇಶ್ವರ, ಎನಗೆಯೂ ಗುರು ನಿನಗೆಯೂ ಗುರು, ಜಗಕ್ಕೆಲ್ಲಕೆಯು ಗುರು ಕಾಣ ಗುಹೇಶ್ವರ, ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗ ಬಸವ ಶಿವನು, ಶಿವನೇ ಬಸವ, ಬಸವ ಶಿವನು, ಶಿವನೇ ಬಸವ, ಬಸವ ಶಿವನು, ಶಿವನೇ ಬಸವ, ಬಸವ ಶಿವನು, ಶಿವನೇ ಬಸವ, ಬಸವ ಶಿವನು, ಬಿಂದು ಚಿತ್ಕಳ ಬಸವ, ಚಿನ್ನದ ಚಿತ್ 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 ಬಿಂದು ಚಿತ್ಕಳ ಬಸವ, ಜಯ ಗುರು ಬಸವ, ಜಯ ಗುರು ಬಸವ, ಜಯ ಗುರು ಬಸವ, ಜಯ
ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಬಸವ ಜಯ ಗುರು 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 ಬಸವ ಶ್ರೀ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಜಯ 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 ಗುರು ಬಸವ ಶ್ರೀ 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 ಗುರು ಬಸವ ಹೇಳಿ ಓ ಮೌನ ಧ್ಯಾನ. ಸರ್ವಶಕ್ತ ಲಿಂಗ ತಂದೆಯನ್ನು ಮನದಲ್ಲಿ ಧ್ಯಾನಿಸಿ. ಒಮ್ಮೆ ಶ್ರೀ ಗುರುವಿನ ಶರಣವಾದಲ್ಲಿದ್ದಾಳೆ, ಭಾವಬಂಧನ ಬಿಡುವುದು, ಭಾವಪಾರ್ಶ ಹರಿವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣು. ಬಸವ ಜಯಂತಿ ಉತ್ಸವ ನಿಮಿತ್ಯ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳು ಮತ್ತು ಮಕ್ಕಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣ. ಶರಣರಾದಂತಹ ನೂರುಂದಪ್ಪ ಉಪ್ಪಿ ಮತ್ತು ಶರಣರಾದಂತಹ ಎಲ್ ಎಸ್ ಪಾಟೀಲ್ ಅವರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯ ಶ್ರೀ ಬಸವರಾಜಪ್ಪ ಬೆಂಟಾಪುರ ಶರಣರು, ಬಸವ ಅನುಭಾವಿಗಳು ಸಿರುಗುಪ್ಪ ಇವರಿಗೆ ಗೌರವ ಅರ್ಪಣೆ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಈಗ ಪೂಜೆಯಿಂದ ಆಶೀರ್ವಚನ. ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ
ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಈ ನರಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ದಿವ್ಯ ಪರಂಪರೆಯನ್ನು ಬಳಿಬಿಡಿದುಕೊಂಡು ಬಂದಂಥ ಜಗತ್ತಿನ ಅರುಗುರು ಚರ್ಮೂರ್ತಿಗಳ ಪಾದಾರವೆಂದೆಳೆಗ ನತಮಸ್ತಕನಾಗಿ ಎನ್ನ ಪರಮಾರಾಧ್ಯ ಗುರುದೈವಾಗಿರುವಂಥ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಈ ನರಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕೊಪ್ಪಳ ನಗರದ ಗುರು ಬಸವೇಶ್ವರ ಮಹಾಮನೆಯ ಈ ಪವಿತ್ರ ವಾತಾವರಣದಲ್ಲಿ ಬಸವ ಜಯಂತಿ ನಿಮಿತ್ತ ನಿನ್ನೆಯಿಂದ ಬಸವ ದರ್ಶನ ಅನ್ನುವಂಥ ಒಂದು ಪ್ರವಚನ ಕಾರ್ಯಕ್ರಮವನ್ನು ನಮ್ಮ ಗುರು ಬಸವೇಶ್ವರ ಮಹಾಮನೆಯ ಟ್ರಸ್ಟ್ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೊಟ್ಟಿರುವ ವಿಷಯ ಬಸವ ದರ್ಶನ, ಬಹಳ ಮಹತ್ವಪೂರ್ಣವಾದದ್ದು. ಬಸವ ದರ್ಶನ ಅಂದರೆ ಏನ್ರಿಪ್ಪ ಅಂತ ನಾವು ವಿಚಾರ ಮಾಡಿದರೆ, ಈ ಜಗತ್ತಿನೊಳಗೆ ಪರಮಾತ್ಮನನ್ನು ದರ್ಶನ ಮಾಡಿದಷ್ಟೇ ಸೂಕ್ತ ಅಂತ ಹೇಳಬೇಕಾಗ್ತದೆ. ಬಸವ ದರ್ಶನ ಈಕ್ವಲ್ ಟು ಪರಮಾತ್ಮನ ದರ್ಶನ. ಭಾಳ ಜನರು ಪರಮಾತ್ಮನನ್ನು ತಮ್ಮನ್ನು ಹೊರತುಪಡಿಸಿ ಜಗತ್ತಿನಲ್ಲೆಲ್ಲ ತಿರುಗಾಡಿದರು. ಅವರು ಕಲ್ಲಿನಲ್ಲಿ, ಏನು ಗುಡ್ಡದಲ್ಲಿ, ಗಿಡದಲ್ಲಿ, ಮರದಲ್ಲಿ, ತಾಮ್ರ, ಹಿತ್ತಾಳಿ ಎಲ್ಲದರಲ್ಲಿ ದೇವರನ್ನ ಹುಡುಕಾಡಿ ಹುಡುಕಾಡಿ ಅವರಿಗೆ ದೇವರು ಕಾಣದೇ ಹೋದರು. ಆದರೆ ಜಗತ್ತಿನೊಳಗೆ ಪ್ರಪ್ರಥಮವಾಗಿ ದೇವರ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ತೋರಿಸೋರೇ ಅಂದ್ರೆ ಅಪ್ಪ ಬಸವಣ್ಣನವರು ಅಂತ ನಾವು ಗೌರವದಿಂದ ಹೇಳಬೇಕಾಗ್ತದೆ. ಅವರು ಸುಮ್ಮನೆ ಕಾಲ್ಪನಿಕ ಹೇಳಕ್ಕೆ ಹೋಗಲಿಲ್ಲ. ಅವರು ಎಲ್ಲ ವೇದಗಳು ದೇವರದ ಬಗ್ಗೆ ಒಂದು ಊಹೆ, ಕಲ್ಪನೆ, ಭಾವನೆಗಳನ್ನೇ ಕೊಟ್ಟರು. ನಿಲುಕಲಾರದದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಬಸವಣ್ಣನವರು ಹಂಗೆ ಮಾಡಲಿಲ್ಲ. ಕಲ್ಪನಾ ಅವಕಾಶನೇ ಇಲ್ಲ. ಗುಹೇಶ್ವರ ಲಿಂಗ ಕಲ್ಪಿತವಲ್ಲ ಕಾಣಿರು, ಕಲ್ಪನೆಗೆ ಅವಕಾಶನೇ ಇಲ್ಲ. ಕಲ್ಪನಾ ಯಾವಾಗಲೂ ಕಲ್ಪನೆ ಆಗಿರ್ತದೆ, ಅನುಭವಕ್ಕೆ ಬರೋದಿಲ್ಲ. ಯಾವಾಗ ನಮಗೆ ಅನುಭವಕ್ಕೆ ಬರ್ತದ ಆವಾಗ ನಮಗೆ ನಿಶ್ಚಯ ತೋರಿಸ್ತದೆ ಅಂತ ನಿಶ್ಚಯವನ್ನು ತೋರಿಸೋರು ಯಾರಂದ್ರೆ ಅಪ್ಪ ಬಸವಣ್ಣನವರು. ಅದಕ್ಕೆ ಬಸವ ದರ್ಶನ ಅಂದ್ರೆ ಭಾಳ ಮಂದಿ ತಪ್ಪು ತಿಳ್ಕೊಂಡಾರ. ನಮ್ಮ ಜೀವನದ ಕ್ರಮವೂ ಕೂಡ ಬಸವ ದರ್ಶನವೇ. ನಮ್ಮ ಜೀವನದ ಕ್ರಮವೂ ಕೂಡ ಬಸವ ದರ್ಶನವೇ. ಅವರು ಬಸವ ದರ್ಶನ ಹೆಂಗೆ ಮಾಡಿಕೊಟ್ರು ಅಂತ ಕೇಳಿದರೆ, ನಮ್ಮ ಹುಟ್ಟಿನಿಂದನೇ ಮಾಡಿಕೊಡ್ತಾರೆ. ಅವರು ಏನು ಮಾಡಿಕೊಡ್ತಾರ, ನಮ್ಮ ಜನನದಿಂದಲೇ ಅವರು ನಮಗೆ ದರ್ಶನ ಮಾಡಿಕೊಡ್ತಾರೋ. ಇಂಥ ಮಹಾತ್ಮ ದಾರ್ಶನಿಕ ನಾನು ಎಲ್ಲಿ ಕಾಣಿಲ್ಲ, ಕಾಣುವುದಿಲ್ಲ. ಯಾಕೆ ನಾನು ಅಭ್ಯಾಸ ಮಾಡಿದ್ದೀನಿ, ಎಲ್ಲ ಅಭ್ಯಾಸ ಮಾಡಿದರೂ ಕೂಡ ಈ ಬಸವ ತತ್ವದ ಮುಂದೆ ಅವೆಲ್ಲವೂ ಸೋಲ್ತವೆ. ಹೆಂಗೆ ತೋರಿಸ್ತಾರ ಬಸವಣ್ಣನವರು ಅಂತ ಕೇಳಿದ್ರೆ, ಮೊಟ್ಟ ಮೊದಲಿಗೆ ನೀವು ಹುಟ್ಟೋದು ಹೇಗೆ ಅಂತ ತಿಳಿಸ್ತಾರೆ ಅವರು. ನೀವು ಹೆಂಗೆ ಹುಟ್ಟುತ್ತೀರಪ್ಪ ಮೊದಲನೇ, ಇದು ಗೊತ್ತಾತಂದ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ. ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂತ ಮಾತ್ರ, ಅದು ಅದ್ಭುತ ಮಾತದು. ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ವಿಷಯಾದಿಗಳೆಲ್ಲ ಒಂದೇ. ಏನ ನೋದಿ, ಏನ ಕೇಳಿ ಏನ ಪ್ರಯೋಜನ?
ನೋಡಿ ಎಷ್ಟು ಉದಾಹರಣೆ ಕೊಡ್ತಾರೋ. ಸಪ್ತಧಾತು ಸಮಂ ಪಿಂಡಂ ಸಮಯೋನೆ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಆರುವನಾದ, ಕರ್ಣದಲ್ಲಿ ಜನಿಸಿದವರುಂಟೇ ಪ್ರಶ್ನೆ ಆಗ್ತಾರವ್ರು. ಯಾರ ಕಿವಿಯಾಗಿ ಹುಟ್ಟುತ್ತಾರೇನು? ಎಲ್ಲರೂ ಹುಟ್ಟೋದು ಒಂದೇ ರೀತಿ. ಲಿಂಗ ಸ್ಥಳವನ್ನರಿದವನೇ ಕುಲಜನು ಕೂಡಲ ಸಂಗಮ ದೇವ ಅಂತ ನಿರ್ಣಯ ಕೊಡ್ತಾರವರು. ನೋಡ್ಕೋಬೇಕು ನಾವೆಲ್ಲ, ನಾವೆಲ್ಲ ನೋಡ್ಕೋಬೇಕು. ಉದಾಹರಣೆ ಸಹಿತ ಕೊಡ್ತಾರು. ಯಾವುದೇ ತಾಯಿ ತಾನು ಗರ್ಭವತಿ ಆಗಬೇಕಾದರೆ ಮೊದಲು ಮುಟ್ಟು ನಿಲ್ಲಲೇಬೇಕು. ಮುಟ್ಟು ನಿಲ್ಲಾರ್ದೇ ಯಾವ ಮಗುನೂ ಹುಟ್ಟೋದಿಲ್ಲ. ಇದು ಪಕ್ಕ. ಯಾವ ಡಾಕ್ಟರ್ ಕೇಳ್ರಿ, ಪಂಡಿತರು ಕೇಳ್ರಿ, ಜ್ಞಾನಿ ಕೇಳ್ರಿ, ಋಷಿಮುನಿಗಳು ಕೇಳ್ರಿ, ಇದನ್ನು ಅಲ್ಲಗಳಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಎಂಥ ಮಾತ್ರ ಅದು ತಿಳಿಸಿ ಹೇಳ್ತಾರೆ ಅವರು. ಒಲೆಗಂಡಂದರೆ ಮುಟ್ಟು ಇಲ್ಲದೆ ಪಿಂಡಕ್ಕೆ ಆಶ್ರಯವಿಲ್ಲ. ಒಂದು ಮಗು ಹುಟ್ಟಬೇಕಾದ್ರೆ ಮುಟ್ಟು ನಿಂದಿರಲೇಬೇಕು ಅಂದ್ರೆ ಎಚ್ಚರಿಸ್ತಾರವರು. ಮುಟ್ಟು ಮುಟ್ಟು ಅಂತ ಮೈಲಿಗೆ ಅಂತ ಅನಬೇಡ್ರಿ. ಹೆಣ್ಮಕ್ಕಳನ್ನು ಅಸ್ಪೃಶ್ಯ ಅಂತೇಳಿ ಅಪಮಾನ ಮಾಡಬೇಡ್ರಿ. ಆ ಪ್ರಸಂಗ ಯಾಕೆ ಬರ್ತದೆ ಅಂತ ಕೇಳಿದರೆ ಅಕ್ಕ ನಾಗಲಾಂಬಿಕೆ ತಾಯಿಗೆ ದೀಕ್ಷೆ ಕೊಡು ಅಂತ ಕೇಳ್ತಾರೆ ಅವರು. ಬಸವಣ್ಣನವರು 8 ವರ್ಷದ ಬಾಲಕರು. ಪ್ರಾಯಂ ಕೂಸಾದಡೇನು ಅಭಿಪ್ರಾಯಂ ಕೂಸಪ್ಪುದೇ. 8 ವರ್ಷದ ಬಾಲಕನಿಗೆ ಎಂಥ ದಿವ್ಯ ಜ್ಞಾನ. ಅಪ್ಪ ನನಗಿಂತ ಮೊದಲು ನಮ್ಮ ಮಕ್ಕ ಹುಟ್ಟ್ಯಾಳ, ಮತ್ತು ಆಯಮಗೂ ಕೊಡ್ರಿ, ನನಗೆ ಯಾಕೆ ದೀಕ್ಷಾ ಕೊಡಕತ್ತೀರಿ ಅಂತ ಕೇಳಿದಾಗ ಅವರಂತಾರ, ಏ ಹೆಣ್ಮಕ್ಕಳು ಕೊಡಕ್ಕೆ ಬರ್ತೈತಿ ಏನು? ಏ ನೀನು ಅವ್ರು ಅಸ್ಪಸ್ರು ಶೂದ್ರರು, ಪೂಜೆ ಮಾಡಕ್ಕೆ ಬರೋದಿಲ್ಲ ಅವರಿಗೆ ಅಂತ ಹೇಳಿದ ಕೂಡಲೇ ಯಾಕೆ ಅಂತ ಕೇಳ್ತಾರೆ ಬಸವಣ್ಣನವರು. ಆವಾಗ ಅವರು ಪ್ರತಿ ತಿಂಗಳ ಹೆಣ್ಣುಮಕ್ಕಳು ಹಿಂಗಾಗ್ತಾರಂತಾರೆ ಅವರು ಬ್ರಾಹ್ಮಣರು. ಆವಾಗ ಬಸವಣ್ಣ ತಕ್ಕನೇ ಹೇಳಿಬಿಡ್ತಾರೆ ಅವರು, ಏನ್ರಿ ಎಂಥ ಮಾತು ಹೇಳಕತ್ತೀರಿ ನೀವು? ವೇದ ಓದೀರಿ, ಪುರಾಣ ಓದೀರಿ, ಶಾಸ್ತ್ರ ಓದೀರಿ, ಎಲ್ಲ ಓದೀರಿ, ಇದೊಂದು ತಿಳಿದಿಲ್ಲ ನಿಮಗಂತ ಕೇಳ್ತಾರೆ ಅವರು. ಯಾವುದನ್ನು ಮೈಲಿಗಂದ್ರೆ ಅದು ನಿಂತ ಮೇಲೇ ಈ ಶರೀರ ನಿರ್ಮಾಣ ಆಗ್ತೈತಂತ ನೋಡಿ. ನೀವೆಲ್ಲ ತಿಳ್ಕೋಬೇಕು, ನಾವು ತಿಳ್ಕೋಬೇಕು, ಇದು ವಾಸ್ತವ ಸತ್ಯ. ಈ ಶರೀರ ಏನೈತೆ ನೋಡಿರಿ, ಸಂಪೂರ್ಣ ಮುಟ್ಟಿನಿಂದ ನಿರ್ಮಾಣ ಆಗೈತೆ. ಶರೀರ ಬೇರೆ ಅಲ್ಲ, ಮುಟ್ಟು ಬೇರೆ ಅಲ್ಲ. ಮತ್ತು ಮುಟ್ಟು ಬೇಡ, ಮುಟ್ಟು ಬೇಡ ಅನ್ನಕ್ಕೆ ಹೋಗಬೇಡ್ರಿ. ಆತ್ಮಾವಲೋಕನ ಅಂತಾರೆ ಇದಕ್ಕೆ. ಏನಂತಾರೆ? ಆತ್ಮಾವಲೋಕನೇ ಅದು. ಆ ಮುಟ್ಟೆ ರೂಪುಗೊಂಡು ಒಂದು ಮಗುವಾಗಿ ರೂಪುಗೊಳ್ಳುತ್ತದೆ. ಎಚ್ಚರಿಕೆ ನೋಡೋರು. ಮತ್ತು ಶರೀರ ರೂಪುಗೊಂಡ ಮ್ಯಾಗ ಅದರಾಗ ಮತ್ತೆ ಇರುವೇನು? ಆಸೆ, ಆಮಿಷ, ರೋಷ, ವಿಷಯಾದಿಗಳು. ಅದಕ್ಕಿಂತ ಸಾಲಿ ಬೇಕಾಗಿಲ್ಲ. ಅವು ಸಾಲಿ ಅದವೇನು? ಸಾಲಿಗಿಲ್ಲಿ ತೆಗೆದಿರಿ ಇಲ್ಲ, ಹುಟ್ಟಿನೊಂದಿಗೆ ಬಂದಿರ್ತಾವೆ ಅವು. ಆಸೆ, ರೋಷ, ಆಮಿಷ, ವಿಷಯಾದಿಗಳೆಲ್ಲ ಎಲ್ಲರಿಗೂ ಸಮಾನವಾಗಿ ಬರ್ತಾವು, ಎಲ್ಲರಿಗೂ ಸಮಾನ. ಮತ್ತು ಸಪ್ತ ಧಾತು ಏನದವಲ್ಲ ಎಲ್ಲರಿಗೂ ಸಮಾನ ಆದವು. ರಸ, ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ಏನು ಶುಕ್ಲ, ಶೋಣಿತ, ಇವೆಲ್ಲ ಎಲ್ಲರಲ್ಲೂ ಒಂದೇ ರೀತಿ ಅದಾವು. ಹೇಳಬೇಕಾಗಿದ್ದವು ಇದು. ನಾವು ಎಲ್ಲ ಅವಲೋಕನ ಮಾಡಿಕೊಂಡಾಗ ನಮಗನ್ನಿಸ್ತದ ನಾ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಆಗಲಿ ಸಂಗಪ್ಪ, ಬೇರೆ ಆಗ್ತದೇನು? ಬೇರೆ ಆಗೋದಿಲ್ಲ. ಏನು ಕೊಡಬೇಕಾಗಿದೆ ಅಂತರು, ನೀವು ಶರೀರ ನೋಡಬೇಡ್ರಿ, ಈ ಶರೀರನ ನೋಡಬೇಡ್ರಿ, ಒಳಗಿರುವಂಥ ಆತ್ಮ ನೋಡ್ರಿ, ಆತ್ಮ ನೋಡ್ರಿ. ಆತ್ಮ ಎಲ್ಲರದೂ ಒಂದೇ. ಆತ್ಮ ಇರುವವರೆಗೂ ಇದರೊಳಗೆ ಜೀವ ಇರ್ತದೆ, ಆತ್ಮದ ಮೇಲೆ ಜೀವನೇ ಇರುವುದಿಲ್ಲ. ಇಷ್ಟೇ ತಿಳ್ಕೋರಿ. ಬರೇ ದೇಹ ನೋಡಿ ಭಿನ್ನ ಭಿನ್ನ ಆಲೋಚನೆ ಮಾಡಬೇಡ್ರಿ. ದೇಹ ಒಳಗೊಂದು ಆತ್ಮ ಐತಿ,
ಅದು ಇರುವವರೆಗೂ ದೇಹ ಚಲಿಸ್ತದ, ಮಾತನಾಡ್ತದ, ಕುಂದಿರ್ತದ, ಹೋಗ್ತದ, ಬರ್ತದ. ಅದು ಹೋದ ಮೇಲೆ ಡೆಡ್ ಬಾಡಿ ಏನಂತಾರೆ, ಇದಕ್ಕೆ ಶವ ಆಗ್ತದೆ. ನಾವು ಹಂಗೆ ಮಾಡುವಲ್ಲ, ಬರೀ ದೇಹಕ್ಕೆ ಪ್ರಾಧಾನ್ಯತೆ ಕೊಡ್ತೀವಿ. ಬಸವಣ್ಣರಂತಾರ, ದೇಹಕ್ಕೆ ಪ್ರಾಧಾನ್ಯತೆ ಕೊಡಬೇಡ್ರಿ, ಆತ್ಮಕ್ಕೆ ಪ್ರಾಧಾನ್ಯತೆ ಕೊಡು. ಎಲ್ಲರ ಆತ್ಮವು ಒಂದೇ ನೋಡಿ ಎಂಥ ಮಾ ಅಂದರೆ ನೀವು ತಿಳ್ಕೋಬೇಕು. ಇವತ್ತಿನಿಂದ ನಿಮ್ಮ ಶರೀರ ಹೇಗೆ ಹುಟ್ಟಿತು ಅನ್ನೋದ್ರ ಕನ್ಫರ್ಮ್ ಮಾಡಿಕೊಡ್ರಿ. ಮುಲಾಜಿಲ್ದೇ ನಾವು ತಾಯಿ ಗರ್ಭಗಳಿಗೆ ಹಿಂಗಿದ್ವಿ, ತಾಯಿ ಮುಟ್ಟು ನಿಂತು, ಮುಟ್ಟು ನಿಂತ ಮ್ಯಾಗ ಶರೀರ ಆಗೈತಿ, 9 ತಿಂಗಳಾತು, 10ನೇ ದಿನ ಹೊರಗೆ ಬಂತು. ಎಲ್ಲರಿಗೂ ಒಂದೇ ರೀತಿ ಬರ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಏನದು ಏನಮ್ಮ, ಯಾರು ಕಿವಿಯಾಗಿಂದ ಬಂದಿದ್ದು ಉದಾಹರಣೆ ಸಾಕ್ಷಿ ಅದೀರಿ ಹೇಳ್ರಿ, ಇಲ್ಲಂತಾರವರು. ಇದು ಒಂದನೇ ಅಂದರೆ ನಮ್ಮ ಹುಟ್ಟಿನ ಮೂಲವನ್ನು ನಾವು ಮೊದಲು ತಿಳ್ಕೋಬೇಕು. ನಮ್ಮ ಶರೀರ ಎಲ್ಲರದೂ ಒಂದೇ, ಸಪ್ತಧಾತುಗಳು ಎಲ್ಲರೂ ಒಂದೇ, ಆಶೆ ಆಮಿಷ ರೋಷ ವಿಷಾದಗಳೆಲ್ಲವೂ ಒಂದೇ. ಉದಾಹರಣೆ ಕೊಡ್ತಾರೆ ಅವರು, ಜಲ ಬಿಂದುವಿನ ವ್ಯವಹಾರ ಒಂದೇ. ಎಷ್ಟು ನಿರ್ಣಯ ಕೊಡ್ತಾರೋ ಅವರು. ಜಲ ಅಂದರೆ ಸಮುದ್ರ, ಬಿಂದು ಅಂದರೆ ಮಳೆ ಹನಿ, ಮಳೆ ಹನಿ ಅದಕ್ಕೆ ಬಿಂದು ಅಂತಾರು, ಸಮುದ್ರ ಜಲ ಅಂತಾರು. ಅದು ಬೇರೆ ಇದು ಬೇರೆ ಅಂತಾರೆ. ಏನು ಅದು ಅರಿಯೋದ, ಇದು ಅರಿಯೋದ. ಉದಾಹರಣೆ ಕೊಡ್ತಾ ನೋಡ್ರಿ ಸಂಗಪ್ಪ ಅವರ, ಸಮುದ್ರ ನೀರು ಯಾಕೆ ಸುಮ್ಮನೆ ಅವರ ಕುಂತೈತೇನು, ಈಗ ಚಲಿಸೋದ ಚಲಿಸೋದ ಚಲಿಸು, ನಿರಂತರ ದಂಡಿಗೆ ಬರೋದು ಮತ್ತು ದಂಡಿಗೆ ಬರೋದು ಮತ್ತು ಹಂಗೆ ಈ ಮಳೆ ಹನಿನೂ ಕೂಡ ಆ ಸಮುದ್ರದ ನೀರಿಂದನೇ ಆವಿ ಆಗ್ತದೆ, ಮೇಲೆ ಹೋಗ್ತದೆ, ಮೋಡ ಆಗ್ತದೆ, ಮಳೆ ಆಗ್ತದೆ. ಮಳೆ ಆದಮ್ಯಾಗ ಸುಮ್ಮ ಇರ್ತದೇನು, ಮತ್ತೆ ನೆಲದಾಗ ಹರಿಯಾಡೋದು, ಹರಿದಾಡು ಕೆರೆಯಾಗ ಹೋಗುವುದು, ಹಳದಾಗ ಹೋಗುವುದು, ಹೊಳೆಯಾಗ ಹೋಗುವುದು, ಮತ್ತೆ ಎಲ್ಲಿಗೆ ಹೋಗ್ಬೇಕು, ಸಮುದ್ರಕ್ಕೆ ಸೇರಬೇಕು. ಸಮುದ್ರ ಬೇರೆ ಅಲ್ಲ, ಮಳೆ ನೀರು ಬೇರೆ ಅಲ್ಲ, ಅವು ನಮಗೆ ಹೋಗುವುದು ಬರೋದು ತೋರಿಸ್ತಾವು. ಏನ್ರಿ ನಾವೇನಂತೀವಿ, ಸಮುದ್ರ ಬೇರೆ, ಆವಿನ ಬೇರೆ, ಮೋಡನೋ ಬೇರೆ, ಮಳೆನೋ ಬೇರೆ, ಕೆರೆನೋ ಬೇರೆ, ಹಳ್ಳನೋ ಬೇರೆ, ಹೊಳೆನೋ ಬೇರೆ, ಹಂಗೆ ಅನ್ನೋದಲ್ಲ ಅವರು. ಅವೆಲ್ಲ ಒಂದೇ, ಅದೆಲ್ಲ ನೀರ, ಎಲ್ಲ ನೀರ. ಅದನ್ನು ಉದಾಹರಣೆ ಕೊಡ್ತಾರವರು, ಈ ಜಗತ್ತನ್ನೋದು ಶಿವ ಎಂಬ ಸಾಗರದಿಂದ ಆಗಿದೆ. ಏನಾಗಿದೆ, ಶಿವ ಎಂಬ ಸಾಗರದಿಂದ ಎಲ್ಲ ಜೀವಿಗಳು ಹುಟ್ಟಿಯಾವಲ್ಲ, ಇವು ಮಳೆ ಹನಿ ಇದ್ದಂಗ. ಈ ಮಳೆ ಹನಿ ಎಲ್ಲ ಎಲ್ಲಿ ಹೋಗಬೇಕು, ಅಲ್ಲಿಗೆ ಹೋಗ್ಬೇಕು. ಆದರೆ ಏನಾಗ್ತದೆ ಅಂದರೆ ಈ ಹನಿಗಳು ಏನಾಗ್ತಾವಂದ್ರೆ ಮೋಸ ಹೋಗ್ಬಿಡ್ತಾವೆ. ಪಾಪ ಅವು ಗೊತ್ತಿರ್ತದೆ ನಾ ಎಲ್ಲಿಂದ ಬಂದೀನಿ ಅಲ್ಲಿಗೆ ಹೋಗ್ಬೇಕಂತ ಓಡ್ತಿರ್ತಾವೆ. ಮನುಷ್ಯ ಅಲ್ಲಿ ತಗ್ಗ ಮಾಡಿರ್ತಾನು, ಮನುಷ್ಯ ಭಾಳ ಬುದ್ಧಿವಂತರಿ, ಅಲ್ಲೊಂದು ತಗ್ಗ, ಒಂದು ಕೆರೆ, ಒಂದು ಬಾವಿ ಮಾಡಿಬಿಡ್ತಾನ. ಪಾಪ ಅವು ಏನು ತಿಳ್ಕೊತಾವೆ, ಇದೇ ಸಮುದ್ರ ಅಂತ ತಿಳ್ಕೊಂಡು ಅದ್ರಾಗ ಸೇರಿಬಿಡ್ತಾವು, ಮೋಸ ಹೋಗ್ತಾವು ಪಾಪ. ಅದಕ್ಕೆ ಇದು ಇರೋದಿಲ್ಲ, ಅಲ್ಲೇ ಹೋಗ್ಬೇಕಂತಿರ್ತಾವೆ. ಈ ಮನುಷ್ಯ ಮಾಡಿದ ತಗ್ಗಿಗೆ, ಆ ಬಾವಿಗೆ, ಕೆರೆಯೊಳಗೆ ಉಳಿದು ಇದು ಸಮುದ್ರ ಅಂತ ತಿಳ್ಕೊಂಡು ಬಿಡ್ತಾವೆ ಪಾಪ. ನೀರಿನ ಇದು ಆಯ್ತು ನೋಡಿ. ಹಂಗೆ ನಾವು ಬಂದಿರೋದು ಎಲ್ಲರೂ ಎಲ್ಲಿಂದ ಬಂದಿವಂದ್ರೆ ಶಿವನೆಂಬ ಸಾಗರದಿಂದ ಬಂದೀವಿ. ಆದರೆ ಇಲ್ಲಿ ಬಂದ ಮ್ಯಾಗ ನಮಗೊಂದು ಹೆಸರ, ಸಂಗಮೇಶ್ ಕಲಹಾಳ ಅಂತ ಒಂದು ಹೆಸರ, ವೀರಭದ್ರ ನಂದ್ಯಾಳ ಅಂತ ಒಂದು ಹೆಸರ, ನೀರ್ಕಂಠಪ್ಪ ಅಂತ ಒಂದು ಹೆಸರ, ಶಿವಸಂಗಮ್ಮ ಅಂತ ಹೆಸರ. ಆಮೇಲೆ ಅದಕ್ಕೊಂದು ಜಾತಿ, ಏನಮ್ಮ ಅದಕ್ಕೊಂದು ಜಾತಿ, ಮತ್ತು ಅದಕ್ಕೊಂದು ಧರ್ಮ, ಅದಕ್ಕೊಂದು ಮತ, ಏನದು ಅಂದ್ರೆ ಇವನ್ನೆಲ್ಲ ನೀವು ಕಳ್ಕೋರಿ ಅಂತ ನಮ್ಗೆ ಎಚ್ಚರಿಸ್ತಾರೆ ಅವರು. ಇನ್ನು ಯಾವಾಗ ತಿಳ್ಕೊಳ್ಳೋರು ನೀವು ಇದನ್ನು? ಬಸವ ದರ್ಶನ ಅಂದ್ರೆ ನಮ್ಮ ಹುಟ್ಟಿನ ಮೂಲವನ್ನು ತಿಳ್ಕೋಬೇಕು. ವಚನ ಅಲ್ಲ, ವಚನ ಅಭ್ಯಾಸ ಮಾಡೋದಲ್ಲ, ಹಿಂದೆ ಹೇಳ್ತಾರೆ ಅವರು. ಏನಮ್ಮ ಹೇಳ್ತಾರೆ ನೀವು ಕುಲ ಜಾತಿ ಅಂತಿರಲ್ಲ,
ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ, ಕೀಳ್ಯಾವುದು ಮೇಲ್ಯಾವುದು. ತೈ ಅಕ್ಕತ್ತ ದಿಗಡ್ದೈ ಅಕ್ಕತ್ತ, ಆದಿದ್ದಿರ ಆದಿದ್ದಿರ ಆದಿದ್ದಿರ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 . ಕುಲದಲ್ಲಿ ಕೀಳ್ಯಾವುದು ಉಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. ಎಂತ ಮಾತು ಹೇಳಿದ್ರು, ತಿಲಕವಿಟ್ಟರೆ ಸ್ವರ್ಗವು ಸಿಗದು, ವಿಭೂತಿ ಬಡಿದರೆ ಕೈಲಾಸ ಬರದು. ಏನಂತಾರವರು, ಇಟ್ಟ ಗಂಧ ಬೂದಿ ನಾಮ ಸತ್ತ ಮೇಗಡೆ ಸಮವಾಗ್ತಾವೋ. ಕುಲದಲ್ಲಿ ಕೀಳ್ಯಾವುದು ಉಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. ಅಂತ ಮಾತು ಅಂದರೆ, ನೀವು ಕುಲ ಜಾತಿ ಅಂತರ ನೀವು ತಿಳ್ಕೋಬೇಕು. ಕೆರೆಯಾಗದೀರಿ, ಹಳ್ಳದಾಗದೀರಿ, ಬಾವ್ಯಾಗ ಅದೀರಿ. ನೀವು ಅಲ್ಲಿಂದ ಎಲ್ಲಿಗೆ ಬರಬೇಕಂದ್ರೆ ನದಿಯಾಗಿ ಬರಬೇಕು. ಎಲ್ಲಿಗೆ ಬರಬೇಕು? ನದಿಯಾಗಬೇಕು. ನಾವು ಏನಾಗಬೇಕ್ರಿ? ಯಾವ ನದಿ ಹಾಕವು ಸಮುದ್ರ ಸೇರ್ತಾವು. ಅಂದ್ರೆ ಮಾನವದೊಳಗೆ ಕುಲ ಜಾತಿ ವರ್ಗ ಎಣಿಸಿದರೆ ಅವರು ಕೆರೆ ಹಳ್ಳ ಬಾವಿ ಇದ್ದ ಹಾಗೆ. ಅವನು ತೆಗೆದು ಬಸವ ತತ್ವಕ್ಕೆ ಬಂದ್ರೆ ಅವರು ನದಿ ಆದ ಹಾಗೆ, ಅಂದರೆ ಶರಣರಾಗಿ ಮಾರ್ಪಡ್ತಾರೆ. ಶರಣರಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ, ಇನ್ಯಾರಿಗೂ ಸಾಧ್ಯ ಆಗೋದು. ಇದು ಮೊದಲನೇ ಬಸವಣ್ಣ ಹೇಳೋದು ಹುಟ್ಟಿನ ಮೂಲ. ಇನ್ನು ಬದುಕಿಗೆ ಪ್ರಜ್ಞಾ ಮೂಡಿಸ್ತಾರೆ ಅವರು. ಹುಟ್ಟಿದಂತೂ ಕರಿ ಹುಟ್ಟಿದಿ ತಿಳ್ಕೊಂಡೆ ಅವರು, ನೀನು ದೇವರನ್ನ ನೋಡ್ಕೊರು. ಎರಡನೇ ಮಾತು, ಹುಟ್ಟಿದ್ದು ಗೊತ್ತಾದರೆ ನಾವು ಮರ್ತಾ ಬಿಡ್ತೀವಿ. ಮಕ್ಕಳಾಗಿ ಹುಟ್ಟಿದ ಮ್ಯಾಗ ತಾಯಿ ಇಷ್ಟು ಅನುಭವಿಸಿ ಎಲ್ಲ ಮಾಡಿರ್ತಾಳ, ಮರ್ತಾ ಬಿಡ್ತೀವಿ ನಾವು, ಮರಿಬಾರ್ದು. ಅದಕ್ಕಂದ್ರೆ ಅವರು ಎರಡನೇ ಅರ್ಥ, ದೇವರನ್ನ ಎಲ್ಲಿ ಹುಡುಕಬೇಡ್ರಿ, ತಂದೆ ತಾಯಿಯೊಳಗೆ ಹುಡುಕ್ರಿ ಅಂತ ಮಾತ್ರ. ಅದು ದೇವ್ರನ್ನ ಅಲ್ಲಿ ಇಲ್ಲಿ ಹುಡುಕಬೇಡ್ರಿ. ನೀವು ಯಾವುದೇ ಮಕ್ಕಳು ದೇವ್ರನ್ನ ಹುಡುಕಬೇಕಾದ್ರೆ ಎಲ್ಲಿ ಹುಡುಕಬೇಕು? ತಂದೆ ನೀನು, ತಾಯಿ ಬಂದು ನೀನು, ಬಳಗ ನೀನು. ನೀನಲ್ಲದೆ, ಗ್ಯಾರಂಟಿ ಹೇಳ್ತೀನಿ ನಾನು, ನೀನಲ್ಲದೆ ಮತ್ತಾರು ಇಲ್ಲ. ಎಂತ ಮಾತ್ರ ಏನು ಅಂದ್ರೆ, ಈ ಸ್ಪಷ್ಟೀಕರಣ ಬಸವಣ್ಣ ನಂಗೆ ಯಾರೂ ಕೊಡಕ್ಕ ಬರೋದಿಲ್ಲ. ದೇವರು ನಿರಾಕಾರ ಹೌದಲ್ರಿಪ್ಪ, ಏನು ಕಂಡೀರಿ? ಯಾರು ನೋಡಿರಿ ನೋಡಿರಿ, ದೇವರನ್ನ ಯಾರು ಕಾಣಕ್ಕ ಬರೋದಿಲ್ಲ. ನಿರಾಕಾರ ಇರೋದ್ರಿಂದ ಆ ಪರಮಾತ್ಮ ಈ ಜಗತ್ತು ನಿರ್ಮಾಣ ಮಾಡಿದಂತ ಶಿವ ನಿರ್ಮಾಣ ಮಾಡಿ ಆಶ್ಚರ್ಯ ಆಗಿಬಿಡ್ತೈತೆ ಅವನು. ಇಲ್ಲಿ ಅಡವ್ಯಾಗ, ಅಲ್ಲಿ ನೀರಿನೊಳಗ, ಅಲ್ಲಿ ಪಕ್ಷಿ, ಅವ ಕೋಳಿ, ಹಾವು, ಚೇಳು, ನೊಣ, ಸೊಳ್ಳೆ, ಎಲ್ಲಿ ಅಂತ ಹೋಗ್ಬೇಕು? ಯಾರಿಗಂತ ಸಂಭಾಳಿಸಿರಿ? ಗಾಬರಿ ಆಗಿಬಿಟ್ಟ, ಮಾಡುವಂತ ಮಾಡಿಬಿಟ್ಟ, ಗಾಬರಿ ಆಗಿಬಿಡ್ತ ಅವನಿಗೆ. ಏನು ಮಾಡಲಪ್ಪ, ಅಲ್ಲಿ ಹೋದ್ರೆ ಇಲ್ಲಿಲ್ಲ, ಇಲ್ಲಿ ಹೋದ್ರೆ ಅಲ್ಲಿಲ್ಲ, ಏನು ಮಾಡ್ಬೇಕಂತ ವಿಚಾರ ಮಾಡ್ಕೊಂತ ಮಾಡ್ಕೊಂತ ಒಂದು ತೀರ್ಮಾನ ಮಾಡಿಬಿಟ್ಟಂತ. ಇದು ನನ್ನಿಂದ ಸಾಧ್ಯ ಆಗೋದಿಲ್ಲ. ಎಷ್ಟು 80 ಲಕ್ಷ ಮಂದಿರಿ 84 ಲಕ್ಷ ಜೀವಿಗಳನ್ನ ಪಾಲನೆ ಪೋಷಣೆ ಮಾಡೋದು ಹುಡುಗಾಟ ಅಂತ ತಿಳ್ಕೊಂಡ್ರೆ ಏನು? ಒಬ್ಬನ ಕೈದು ಹಾಕೋದ್ರ ಮಾರಾಯ, ವಿಚಾರ ಮಾಡಿ ಒಂದು ತಂದೆ ಒಂದು ತಾಯಿನ ನಿರ್ಮಾಣ ಮಾಡಿಬಿಟ್ಟಂತ ನೋಡ್ರಿ. ಯಾವಾಗ ತಂದೆ ತಾಯಿ ನಿರ್ಮಾಣ ಮಾಡಿದ ಪರಮಾತ್ಮ ಆರಾಮ ಅದ ನೋಡ್ರಿ, ಎಷ್ಟು ಆರಾಮ. ಎಲ್ಲ ನಿಮಗೆ 9 ತಿಂಗಳು ನಿಮಗೆ, 9 ವರ್ಷನೂ ನಿಮಗೆ, ಮದುವೆ ಮಾಡೋದು ನಿಮಗೆ, ಸಾಲಿ ಕಲಿಸೋದು ನಿಮಗೆ, ಎಲ್ಲ ನಿಮಗೆ ಕೊಟ್ಟ ಅವ ಆರಾಮದ ನೋಡ್ರಿ, ಹೌದಲ್ಲಮ್ಮ. ಅಂದ್ರೆ ಮಕ್ಕಳೆಲ್ಲ ನಾವು ತಿಳ್ಕೋಬೇಕು, ದೇವರು ನಮ್ಮ ಬಂದು ಹಾಲು ಕುಡಿಸೋದಿಲ್ಲ. ಇರಬಹುದು ದೇವರು, ಆತ ಜಗತ್ ತುಂಬಿರಬಹುದು, ಪ್ರತ್ಯಕ್ಷ ಬೇಕಲ್ರಿ, ಹಾಲು ಕುಡಿಸೋರು ಬೇಕಲ್ಲ ನಮಗೆ. ದೇವ್ರು ಬಂದು ಕುಡಿಸ್ಯಾನ ಕುಡಿಸ್ಯಾನೇನಮ್ಮ? ಹಳುದು ಎತ್ಕೊಂಡು ಆಡ್ಸ್ಯಾನ? ಬಟ್ಟೆ ತೊಳ್ದಾನ? ಊಟ ಮಾಡ್ಸ್ಯಾನ? ಸಾಲಿ ಕಲಿಸ್ಯಾನ? ಇಲ್ಲ. ಯಾರು ಮಾಡ್ತಾರ? ತಂದೆ ತಾಯಿ. ದೇವರನ್ನ ಕಾಣಬೇಕಂದ್ರೆ ಇಂಥ ಸಂದೇಶ ಯಾರೂ ಕೊಟ್ಟಿಲ್ಲ ಅವರು. ಏನ್ರಿ
ಪ್ರತ್ಯಕ್ಷ ದೇವರು ಎಲ್ಲಿ ಅದಾರ? ತಂದೆ ತಾಯಿನ ದೇವರು ಕಾಣ, ಅವರನ್ನು ದೇವರು ಕಾಣ್ತೀನಿ ಅಂತ ನಿರ್ಣಯ ಕೊಡ್ತಾರವು. ಮತ್ತು ತಂದೆ ತಾಯಿ ಅಂದ್ಕೊಳ್ಳೆ ಕೇವಲ ತಂದೆ ತಾಯಿಗೆ ಅಷ್ಟೇ ಸೀಮಿತ ಆಗುವುದಿಲ್ಲ ಅದು ಏನಮ್ಮ, ಯಾಕೆ ತಂದೆ ತಾಯಿ ಇಲ್ಲದವ್ರು ಬದುಕುವುದಿಲ್ಲ ಏನು, ಹೀಗೆ ಪ್ರಶ್ನೆ ಬರ್ತಾವೆ ಕೇಳ್ತಾರೆ ಬಂದು. ಯಾಕೆ ತಂದೆ ಹುಟ್ಟಿದ್ಕೊಳ್ಳೆ ತಂದೆ ತಾಯಿ ತೀರಿಕೊಂಡಿರ್ತಾರೆ, ಅವ್ರನ್ನ ಯಾರು ನೋಡಬೇಕು? ಹೌದಲ್ರಿ, ಅಂದರೆ ಎರಡು ಅರ್ಥ ತಿಳ್ಕೋಬೇಕು. ಈ ಜಗತ್ತಿನೊಳಗೆ ಎತ್ತ ತಾಯಿ ತಂದೆ ಬೇರೆ, ಒತ್ತ ತಾಯಿ ತಂದೆ ಬೇರೆ, ಅವರು ತಾಯಿ ತಂದೆಗಳೇ. ಅವ್ರು ಯಾರಪ್ಪ ಅಂದ್ರೆ ಪ್ರಕೃತಿ ತಾಯಿ ಪರಮಾತ್ಮ ತಂದೆ, ಹಿಂಗೆ ಹೇಳ್ತಾರೋ ಅಧ್ಯಕ್ಷರ. ಮತ್ತು ನಿಮ್ಮ ಮಕ್ಕಳು ಬೆಂಗಳೂರಿನಾಗ ಅದಾರ, ನೀವು ಊಟ ಮಾಡಿಸ್ತೀರಿ ಅವ್ರಿಗೆ, ಅಲ್ಲಿ ಗಾಡಿ ಅಡ್ಡಾಡಿರ್ತಾವೆ, ರಿಕ್ಷಾ ಅಡ್ಡಾಡಿರ್ತಾವೆ, ಬಸ್ ಅಡ್ಡಾಡಿರ್ತಾವೆ, ನೀವು ಹಿಡ್ಕೊಂಡು ರಕ್ಷಣೆ ಮಾಡಿರಿ ಏನು, ಯಾರು ಮಾಡ್ತಾರ? ಈ ಪ್ರಕೃತಿ ಪರಮಾತ್ಮ ಮಾಡ್ತಾರೋ ಹಿಂಗೆ ಹೇಳ್ತಾರೆ ಬಸವಣ್ಣನವರು. ಎತ್ತ ತಾಯಿ ತಂದಿನೂ ದೇವ್ರನ್ರಿ, ಪ್ರಕೃತಿ ಮತ್ತು ಪರಮಾತ್ಮನು ದೇವ್ರನ್ರಿ. ಯಾಕಂದ್ರೆ ಆತ ಇವ್ರು ಬರೀ ಹಾಲು ಕುಡಿಸ್ತಾರ, 9 ತಿಂಗಳು ಇವರು ಮಾಡೋದು, 1 ವರ್ಷ ಸಾಕಾಗ್ತಿರ್ತಾರೆ, ಅಮತ್ತು ಹೊಡಿತಾರ ಅವರು, ಹೊಡಿತಾರ. ಆದ್ರೆ ಅಮ್ಮ ಹಂಗಲ್ಲ, ಅಮ್ಮ 90 ವರ್ಷ, ಎಷ್ಟು 100 ವರ್ಷ ಎಂದೂ ಯಾರಿಗೂ ಹೊಡೆದಿಲ್ಲ. ಗಾಳಿ ತಗೋ, ನೀರು ತಗೋ, ಅನ್ನ ತಗೋ, ಸೇಬು ಹಣ್ಣು ತಗೋ ಹೇಳುವುದಿಲ್ಲ, ಕೊಡ್ತಾನೆ ನೋಡ್ರಿ, ಕೊಟ್ಟಾನಿಲ್ರಿ. ಸೇಬು ಹಣ್ಣು ತಗೋರಿ, ಗೋಡಂಬಿ ತಗೋರಿ, ದ್ರಾಕ್ಷಿ ತಗೋರಿ, ಹಲಸಿನ ಹಣ್ಣು ತಗೋರಿ, ಯಾರು ಕೊಡ್ತಾರು? ಇವ್ರು ಕೊಡ್ತೀರಿ ನೀವು, ನೀವು 9 ತಿಂಗಳಷ್ಟೇ ಇವ್ರದು, ಅದು ನಿಮ್ಮ ಮಕ್ಕಳಿಗೆ ಅಷ್ಟೇ, ನೀವು ಉಳಿಕಿದ ಮಕ್ಕಳು ನಮಗೆ ಸಂಬಂಧ ಇಲ್ಲ. ಅಂದರೆ ಈ ತಾಯಿ ತಂದಿನೂ ಬೇಕು, ಆ ತಾಯಿ ತಂದಿನೂ ಬೇಕು, ನಿರ್ಣಯ ಕೊಡ್ತಾರೆ, ನೀನ ತಂದಿ ನೀನ ತಾಯಿ. ದೇವ್ರನ್ನ ಎಲ್ಲಿ ನೋಡಿ, ಪ್ರಕೃತಿಯೊಳಗೆ ದೇವರು ನೋಡಿರ್ತಾರೆ, ಏನಂದರು ಪ್ರಕೃತಿಯೊಳಗೆ ದೇವ್ರನ್ನ ಕಾಣ್ರಿ, ಕಲ್ಲಿನಾಗಲ್ಲ. ಗಿಡದೊಳಗೆ ನಮಗೆ ಆಮ್ಲಜನಕ ಕೊಡ್ತದೆ, ನೆಳಲ ಕೊಡ್ತದೆ, ಕಟ್ಟಿಗೆ ಇಮಾರತೆ ಕೊಡ್ತದೆ, ಏನಮ್ಮ ಹಣ್ಣು ಹಂಪಲ ಕೊಡ್ತದೆ, ನಮಗೆ ಅಷ್ಟೇ ಅಲ್ಲ ಗಿಳಿ ಪಕ್ಷಿ ಎಲ್ಲಕ್ಕೂ ಕೊಡ್ತದ, ಪ್ರಕೃತಿ ಕೊಡ್ತದೆ, ಕೊಡ್ತದಿಲ್ಲಮ್ಮ. ಅದಕ್ಕೆ ನಾವೇನು ಅನ್ನಬೇಕು, ತಾಯಿ ಅನ್ನಬೇಕು. ಪರದೇಶಿ ಯಾರೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ, ಯಾರ್ಯಾರೂ ಪರದೇಶ ಇಲ್ಲ, ಮನೆ ಇಲ್ಲ, ಮಾರಿಲ್ಲ, ಊರಿಲ್ಲ ಅಂದರೂ ಕೂಡ ಈ ತಾಯಿ ಮಳಿನೊಳಗೆ ನಾವೆಲ್ಲ ಮಲಗತೀವಿ. ಯಾಕ್ರಿ ಸುಳ್ಳು ಕರೀರಿ, ಇದು ತಾಯಿ ಮಡಲ, ಅದು ತಂದೆ ನೆಳಲ. ಹೆಂಗೆ ದೇವರನ್ನ ವಿಸ್ತಾರ ಮಾಡ್ಕೊಂತ ಕಾರು ತಿಳಿದಿನಮ್ಮ, ದೇವರು ಯಾರು? ತಂದೆ ತಾಯಿ, ಎತ್ತ ತಂದೆ ತಾಯಿ ಮತ್ತು ಪ್ರಕೃತಿ ಮತ್ತು ಪರಮಾತ್ಮ, ಇವು ಯಾವಾಗಲೂ ತಿಳ್ಕೋಬೇಕು. ಏನು ಸುಮ್ಮ ಮಾನವ ನಿರ್ಮಿತನ್ನು ನೋಡಬೇಡ್ರಿ, ಮಾನವ ನಿರ್ಮಿತ ಅವು ಬೆಳ್ಳಿ ಬಂಗಾರ ಕಲ್ಲಿಂದ ಮಾಡ್ತಾವೆ, ದೇವರಾಗಲ್ಲ. ನಿಮ್ಗೆ ರಿಸಲ್ಟ್ ಕೊಡಬೇಕಲ್ರಿ, ಏನು ಕಲ್ಲು ಉಸಿರಾಟ ಕೊಡ್ತದೆ, ನಿಮಗೆ ಉಸಿರಾಟ ಕೊಡ್ತದ, ಏನು ಸುಗಂಧ ಕೊಡ್ತದ, ಕೊಡ್ತದ ಇಲ್ಲ, ನೀರು ಕೊಡ್ತದ. ಪ್ರಕೃತಿ ಟೋಟಲ್ ಪ್ರಕೃತಿನ ದೇವ್ರನ್ರಿ, ಪ್ರಕೃತಿಯೇ ಗುರು. ಏನಂದರು ಗಗನವೇ ಲಿಂಗ ಅಂದ್ರು ಅವರು, ಜಗವಿದೆಲ್ಲ ಜಂಗಮ, ಹಿಂಗೆ ದೇವರು ನೋಡಂದ್ರು ಅವರು. ನಾವು ಹಂಗೆ ನೋಡಂಗಿಲ್ಲ, ಒಂದೇ ಊರಿನಾಗ ಇರಬೇಕದು, ಒಂದೇ ಗುಡಿಯಾಗಿರಬೇಕು. ಹೆಂಗೆ ಆಗ್ತದೆ ರೀ, ಒಂದೇ ಗುಡಿಯಾಗಿರಬೇಕು, ಒಂದೇ ಊರಾಗಿರಬೇಕು, ಬೇರೆ ಕಡೆ ದೇವ್ರ ಇಲ್ಲ ಅಂತ ಹೇಳಬೇಕು ನಾವು. ನೋಡು ನಮ್ದೆಂಥ ಕಲ್ಪನಾ, ನಮ್ದೆಂಥ ಬುದ್ಧಿ ಐತೆ ನೋಡು, ಶ್ರೀಶೈಲದಾಗ ಅಷ್ಟೇ ದೇವರು, ಬೇರೆ ಕಡೆ ಇಲ್ಲ. ಕಾಶಿ ಒಳಗೆ ಅಷ್ಟೇ ದೇವರು, ಬೇರೆ ಕಡೆ ಇಲ್ಲ. ನಮ್ದಂಗೆ ಐತೆ ನೋಡ್ರಿ ಎಳೆ ಬರ. ಅವಾಗ ಅದಕ್ಕೂ ಉದಾಹರಣೆ ಕೊಡ್ತಾರೆ, ದೇವ್ರನ್ನ ಹಂಗೆ ನೋಡಬೇಡ್ರಿ, ಬರೇ ಶ್ರೀಶೈಲ, ಬರೇ ಕಾಶಿ, ಬರೇ ಕೇದಾರ ನೋಡಬೇಡ್ರಿ, ಅವನ ವಿಸ್ತಾರ ತಗೋರಿ, ಜಗದಗಲ ನಿರ್ಣಯ ಕೊಟ್ಟರು. ಏನಂದರು ದೇವರ ಇರಬೇಕೇ, ಜಗದಗಲ
ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆಲ್ಲ ಕರಸ್ಥಲಕ್ಕೆ ಬಂದು ತುಳುಕಾದ್ರೆಯ ದೇವರು ತೋರಿಸಿ ಸ್ವಲ್ಪ ತೋರಿ. ಅದೇ ನೋಡ್ರಿ, ಓದ್ರಿ ಅದನ್ನ, ವಚನ ಓದ್ರಿ ಅದು. ಹಾಂ, ಹೆಂಗೆ ತೋರಿಸಿಕೊಟ್ರಂದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ದೇವರ ಬಗ್ಗೆ ಸ್ವಲ್ಪ ನಿಮಗೆ ಸಂಶಯ ಬರಬಾರ್ದು. ಜಗತ್ತು ಹೆಂಗೈತಿ? ಗೋಲಾಕಾರ ಐತಿ. ಹೆಂಗೈತ್ರಿಪ್ಪ ವಿಶ್ವ? ಹೆಂಗೈತಿ ಗೂಗಲ್? ಹೆಂಗೈತಮ್ಮ ರೌಂಡ್? ಅರೌಂಡ್ ದಿ ವರ್ಲ್ಡ್ ಅಂತಾರೆ, ಅಂತಾರೇನ್ರಿ. ವಿಶ್ವ ಹೆಂಗೈತಿ? ಇದು ಹೆಂಗೈತಿ? ಇದು ಹೆಂಗೈತಿ ಹೇಳ್ರಿ. ಅದರ ತತ್ಸ್ವರೂಪವೇ ಇದು ಅಂದ್ರೆ ಅವರು. ಜಗತ್ತಿನ ಆಕಾರ ಏನೈತಲ್ಲ ಅದೇ ಈ ಲಿಂಗ. ಇದನ್ನು ಪೂಜಾ ಮಾಡಿದ್ರೆ ಇಡೀ ವಿಶ್ವವನ್ನೇ ಪೂಜಾ ಮಾಡಿ ತೋರಿಸಿಕೊಟ್ಟವರು ಯಾರಂದ್ರೆ ಅಪ್ಪ ಬಸವಣ್ಣನವರು. ಇದಕ್ಕೆ ಬಸವ ದರ್ಶನ ಅಂತಾರೋ. ನೀವಂತೀರಿ ಅಲ್ರಿ, ನೀವೇನ್ರಿ ಜಗತ್ತಿಷ್ಟು ಅಗಲೈತಿ, ಇಷ್ಟು ಉದ್ದ ಐತಿ, ಇದು ನೋಡಿದ್ರೆ ಇಷ್ಟು ತೊಣ್ಣೈತಲ್ಲ, ಹೆಂಗೆ ಹೊಲಿಕೆ ಮಾಡೋಕೆ ಬರೋದಿಲ್ಲ ಅಂತ ನೀವು ಪ್ರಶ್ನೆ ಆಗ್ತೀರಿ. ಆಗ್ತೀರಿಲ್ಲಮ್ಮ, ಹಂಗೆ ಬರ್ತದ. ಅವರಂತಾರ ಆಲದ ಬೀಜ ಎಷ್ಟು ಸಣ್ಣದೈತ್ರಿಪ್ಪ? ಎಷ್ಟೈತ್ರಿ ಇಟ ಮರ? ಮತ್ತು ಇಷ್ಟು ಬೀಜ ನೋಡಿದ ಇಷ್ಟು ದೊಡ್ಡ ಮರ ಹೆಂಗೈತಂದ್ರೆ ಇರೋದು ಸತ್ಯ. ಆಲದ ಬೀಜ ಸಣ್ಣದಿದ್ರೂ ಕೂಡ ಅದರೊಳಗೆ ಮರ ಎಷ್ಟು ದೊಡ್ಡದಾಗಿ ಬೆಳೀತೈತಲ್ಲ, ನೋಡಾಕ ಲಿಂಗ ಸಣ್ಣದಿದ್ರು ಕೂಡ ಸಾಧನೆ ಮುಖಾಂತರ, ಸಾಧನೆ ಮುಖಾಂತರ ವಿಶ್ವವ್ಯಾಪ್ಯತನ ಕರ್ಕೊಂಡು ಹೋಗೋದು ಯಾವುದು ಅಂದ್ರೆ ಇಷ್ಟ ಲಿಂಗ. ಇದನ್ನು ತೋರಿಸ್ಕೊಟ್ರು ಅವರು. ಏನು ಅದ್ಭುತ ಬಸವ ದರ್ಶನ ಅಂದ್ರೆ, ಏನು ಅದ್ಭುತ. ಬರೇ ಲಿಂಗ ಕೊಟ್ಟು ಲಿಂಗದೊಳಗೆ ಮುಗಿಸಲಿಲ್ಲ ಅವರು. ಏನು ಮಾಡಿದರು? ಲಿಂಗದೊಳಗೆ ಮೂರು ವಿಭಾಗ ಮಾಡ್ತಾರೆ. ಮತ್ತವರು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ನೋಡ್ರಿ ಅದ್ಭುತ. ಇಂಥ ವಿಚಾರಗಳನ್ನು ನಾವು ಎಷ್ಟು ಹುಡುಕಿದ್ರೂ ಸಿಗೋದು, ಯಾವ ಪುಸ್ತಕದೊಳಗೂ ಸಿಗೋದು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಅದಕ್ಕೆ ವ್ಯಾಖ್ಯಾನ ಕೊಡ್ತಾರವರು. ಏನು ವ್ಯಾಖ್ಯಾನ ಕೊಡ್ತಾರೆ ಅಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಬೇರೆ ಅಲ್ಲ, ಒಂದೇ ವಸ್ತು. ಬೀಜ ಒಂದೇ ವಸ್ತು, ಅದು ಟಿಸಿಲುಗೊಂಡಾಗ ಮೂರು ವಿಭಾಗ ಆಗ್ತದೆ. ನೋಡಿರ್ಬೇಕು ನೀವು, ಬೀಜ ಅಂಕುರುಗೊಂಡಾಗ ಎರಡು ಟಿಸಿಲು ಬರ್ತಾವೆ ರೀ, ನಡಕ ಒಂದು ಎಲೆ ಬರ್ತದೆ. ನೋಡಿರಲಿಲ್ಲ, ಅವು ಟಿಸಿಲು ಬಂದಿದ್ದು ಬಿದ್ದು ಹೋಗ್ತಾವು, ಎಲೆ ಮ್ಯಾಗ ಬರ್ತದೆ, ಬೇರೆ ಕೆಳಗೆ ಹೋಗ್ತದೆ. ಬೇರು ಕೆಳಗೆ ಹೋಗ್ತದೆ, ಎಲೆ ಮ್ಯಾಲೆ ಬರ್ತದೆ. ಕಾಣದೇ ಇರುವಂಥ ಬೇರು ಅದು ಆತ್ಮ ಇದ್ದ ಹಾಗೆ, ಕಾಣುವ ದೇಹ ಅದು ಎಲೆ ಇದ್ದ ಹಾಗೆ, ಹಿಂಗೆ ನಿರ್ಣಯ ಕೊಡ್ತಾರೋ. ಇದಕ್ಕೆ ಹಂಗಂದರು ಅದಕ್ಕೆ ಲಿಂಗ ಅಂದರು. ಬೇರೆ ಬೇರೆ ಅಲ್ಲ ಅದು, ಅಂಗ ಲಿಂಗ. ನೋಡಮ್ಮ ಎಷ್ಟು ಅಂಗ ಲಿಂಗ. ಈ ಅಂಗಲಿಂಗದೊಳಗೆ ಮತ್ತು ವಿಭಜನೆ ಮಾಡ್ಕೊಂಡು ತಗೋತಾರ. ಅಂಗದೊಳಗೂ ಕೂಡ ಮೂರು ಭಾಗ ಮಾಡ್ತಾರ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಲಿಂಗದೊಳಗೂ ಮೂರು ಭಾಗ ಮಾಡ್ತಾರ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಎಷ್ಟು ಅದ್ಭುತ ಚಿತ್ರಣ ಕೊಡ್ತಾರ ಅಂದ್ರೆ ನಮ್ಮ ಪ್ರತ್ಯಕ್ಷದರ್ಶಿಯಾಗಿ ಪ್ರಕೃತಿ ನೋಡಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕಂತಾರವರು. ಬೀಜದೊಳಗೆ ಮೂರು ವಿಭಾಗ ಆದ ಮೇಲೆ ಮೇಲೆ ಎದೆ ಎಲೆ ಬಂದು ಕೂಡೇ ಎಲೆ ಕೇವಲ ಎಲೆಯಾಗಿರುವುದಲ್ಲ, ಅದು ಅದು ರೆಂಬೆ ಆಗ್ತದೆ. ಆಮೇಲೆ ಮೊಗ್ಗಾಗ್ತದೆ, ಆಮೇಲೆ ಹೂವಾಗ್ತದೆ, ಆಮೇಲೆ ಕಾಯಿ ಆಗ್ತದೆ, ಆಮೇಲೆ ಹಣ್ಣಾಗ್ತದೆ. ನೋಡಿ ಬೀಜದೊಳಗೆ ಏನೂ ಕಂಡಿಲ್ಲ,
ಅಂಕುರಗೊಂಡಾಗ ಮೂರು ಭಾಗ ಆಯಿತು, ಮತ್ತು ಅದರೊಳಗೆ ಆರು ಭಾಗ ಆಯಿತು. ಎಲೆ, ರೆಂಬೆ, ಮೊಗ್ಗು, ಹೂವು, ಕಾಯಿ, ಹಣ್ಣು. ನೋಡಿದಿಲ್ಲ ಆ ಹಣ್ಣಿನೊಳಗೆ ಏನಿರ್ತದ? ಅದೇ ಇಲ್ಲಿ ಕಂಡಿಲ್ಲ, ಅಲ್ಲಿ ಕಾಣ್ತದ. ಯಾವಾಗ ಹಣ್ಣು ಆಗ್ತದ ಆವಾಗ ಗಿಡನ ಬಿಟ್ಟು ಬಿಡ್ತದೆ. ಅದು ನೋಡಿ ಆ ಹಣ್ಣಿಗೆ ಎಷ್ಟು ಬುದ್ಧಿ, ಎಷ್ಟು ತಿಳುವಳಿಕೆ. ನಮಗಿನ್ನೂ ಆ ತಿಳುವಳಿಕೆ ಬಂದಿಲ್ಲ. ಅದಂಥದ ಇನ್ನು ನಿಂದ ಜರೂರತ್ ಇಲ್ಲ ನನಗೆ. ಬೆಳೆದೀನಿ, ನಿನ್ನಿಂದನೇ ಬೆಳೆದೀನಿ. ನೀರು ಕೊಟ್ಟು, ಬೆಳಕು ಕೊಟ್ಟು, ಎಲ್ಲ ಕೊಟ್ಟು, ಇನ್ನು ನಿಂದ ಅವಸರ ನನಗಿಲ್ಲ. ಯಾಕಂದ್ರೆ ನಾನು ಮೂಲ ಸ್ವರೂಪವನ್ನು ಪಡ್ಕೊಂಡಿನ ಅಂತೇಳಿ ಅಣ್ಣ ಕೆಳಗೆ ಬೀಳ್ತದೆ. ಹಣ್ಣಿನೊಳಗೆ ಬೀಜ ಇರ್ತದೆ ನೋಡಿ, ತಿಳ್ತೇನಮ್ಮ, ಗೊತ್ತಾಗ್ತೀನಿ ನಿಮ್ಗೆ. ಹಂಗ ಬೀಜ ಅಂಕುರಗೊಂಡಾಗ ಬೀಜ ಕಾಣುವುದಿಲ್ಲ, ಮರ ಕಾಣ್ತದ. ಹಣ್ಣಾದ ಮ್ಯಾಗ, ಹಣ್ಣು ಕಳಿಸ್ಕೊಂಡ ಮ್ಯಾಗ ಮರ ಮರಿ ಆಗ್ತದ, ಬೀಜ ಕಾಣ್ತದೆ. ಹಂಗ ಶಿವ ಮತ್ತು ಜೀವನ ಸಂಬಂಧ ಅಂತ ತೋರಿಸಿಕೊಟ್ರು ಬಸವಣ್ಣನವರು. ಶಿವಜೀವ ಸಂಬಂಧ ಹಿಂಗೈತೆ ನೋಡಪ್ಪ. ಜೀವ ಆದಾಗ ದೇವರು ಕಾಣುವುದಿಲ್ಲ, ಆದ್ರೆ ಕಾಣಬೇಕಾದ್ರೆ ಆರು ಅಂತಗಳ ಬೇಕಂತೇಳಿ ಅದಕ್ಕೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ ಆರು ಸಾಧನೆಗಳನ್ನು ಕೊಟ್ಟರವರು. ಪ್ರತಿಯೊಬ್ಬರು ನಾವು ಬಸವ ದರ್ಶನ ಮಾಡಿಕೊಳ್ಳೋರು ಮೊದಲು ಭಕ್ತರಾಗಬೇಕು, ಆಮೇಲೆ ಮಹೇಶ ಆಗಬೇಕು. ಏನ್ರಿ ನಾವು ಭಕ್ತರಾಗಿಲ್ಲ ಏನಂತ ನೀವು ಅಂತೀರಿ? ಹಂಗೆ ಎಲ್ಲರೂ ಭಕ್ತರಾಗಲ್ಲ, ಎಲ್ಲರಿಗೂ ಭಕ್ತ ಅನಿಸಲ್ಲ. ಭಕ್ತ ಅಂದರೆ ಏನಂತ ಕೇಳಿದರೆ ಭಗವಂತನನ್ನು ತನ್ನೊಳಗೆ ಹಿಂಬಿಟ್ಟುಕೊಡ್ಬೇಕಂತಾರೋ. ಭಕ್ತಕಾಯ ಮಮಕಾಯ, ಎಲ್ಲರೂ ನೀವು ಭಕ್ತ ಆಗಿರಿ ತಿಳ್ಕೊಬೇಡ್ರಿ. ಎಲ್ಲರೂ ಭಕ್ತರಾಗಿದ್ರೆ ಮೇಘ ಜಲವೆಲ್ಲ ಮುತ್ತಹದಡೆ, ಮಾರಿದಗೆ ಜಲವೆಲ್ಲ ಎಲ್ಲಿಯೋ ಅಂತ ಕೇಳ್ತಾರೆ. ಭಕ್ತ ಆಗುವುದೇ ಭಾಳ ಮುಖ್ಯ. ಭಕ್ತ ಆಗೋದು ಅಂದರೆ ಏನ್ರಿಪ್ಪ ಅಂತ ಕೇಳಿದ್ರೆ ನಿಮ್ಮ ಭಾಷೆ ಅಥವಾ ತಾಯಂದ್ರ ಭಾಷೆಗೆ ಹೇಳೋದಾದ್ರೆ ಮದುವೆ ಆದಕೂಡಲೇ ಏನು ಮಾಡ್ತೀರಿ ನೀವು? ತವ್ರ ಮನೆಯಾಗೆ ಇರ್ತೀರಿ, ಇರ್ತೀರಿ ಏನಮ್ಮ? ತವ್ರ ಮನೆಯಾಗೆ ಇರ್ತೀರಿ. ನಿಮ್ಮದು ಉದಾಹರಣೆ ಕೊಡಬೇಕಾಗ್ತದೆ, ಯಾಕಂದ್ರೆ ನೀವೇ ಅದಕ್ಕೆ ಆಧಾರ. ಯಾವ ಹೆಣಮಗಳು ಮದುವೆ ಆದ ಮೇಲೆ ತನ್ನ ತಾಯಿ ತಂದೆ ಬಂಧು ಬಳಗ ಊರು ಸತೆ ಬಿಟ್ಟು ಮತ್ತು ನಿಮ್ಮ ಸಂಬಂಧವನ್ನು ಕಳ್ಕೊಂಡು ಗಂಡನ ಮನೆಗೆ ಹೋಗ್ತೀರಿ ನೀವು? ಹೋಗ್ತೀರಿಲ್ಲ. ಯಾಕೆ? ಗಂಡನ ನನಗೆಲ್ಲ ನೋಡ್ಕಾಂತಾನಂತೇಳಿ ಒಂದು ನಿಮಗೆ ಶ್ರದ್ಧಾ ಇರ್ತದೆ, ಅದಕ್ಕೆ ನೀವು ಹೋಗ್ತೀರಿ. ಇಲ್ಲಿ ಭಕ್ತನೂ ಹಂಗೆ ಆಗಬೇಕು. ನಮ್ಮ ಮೂಲ ಪೂರ್ವಾಸರು ಏನದವಲ್ಲ ಅವನ್ನೆಲ್ಲ ಕಳ್ಕೊಂಡು ಪರಮಾತ್ಮನಿಗಾಗಿ ನಾವು ಸರ್ವಾರ್ಪಣ ಮಾಡ್ಕೊಳ್ಬೇಕು, ಆವಾಗ ಭಕ್ತ ಆಗ್ತೀವಿ ನಾವು. ಅಲ್ಲಿ ಮಠ ಆಗುವುದಿಲ್ಲ. ಕುಲ ಜಾತಿ ಸಂಬಂಧ ಏನೂ ಇಟ್ಕೋಬಾರ್ದು ಭಕ್ತನಾದ ಮೇಲೆ, ಏನೇ ಇಟ್ಕೋಬಾರ್ದು. ಶರಣ ಸತಿ ಲಿಂಗಪತಿ, ಯಾರ್ಯಾರು ಲಿಂಗ ಕಟ್ಕೊಳ್ಳೋದ ಅವರೇ ನಮ್ಮ ಬಂಧು, ಅವರೇ ನಮ್ಮ ಬಳಗ. ಅಮ್ಮ ಯಾಕೆ ಗಂಡನ ಮನೆಗೆ ಹೋದ ಮ್ಯಾಗ ನೆಗಣ್ಣೆ ನಾದಿನಿ ಅವರೆಲ್ಲ ಸಂಬಂಧ ನಿಮ್ಮವ್ರು ಅಂತೀರಿಲ್ಲ? ಹಾಂ, ಏನು ಬೇರೆಯವ್ರು ಅಂತೀರ? ಗಂಡನ ಸಂಬಂಧಿಗಳು ಹೆಂಗೆ ನಿಮ್ಮವ್ರು ಅಂತೀರಲ್ಲ, ಹಿಂಗೆ ಲಿಂಗ ಸಂಬಂಧಿ ಯಾರು ಲಿಂಗ ಕಟ್ಕೊಂಡಾರ ಅವರೇ ನಮ್ಮ ಸಂಬಂಧಿಗಳು, ಅವರಲ್ಲ. ಯಾರು ಮೊದಲಿನವರು ಅಲ್ಲ, ಆವಾಗ ನಾವು ಭಕ್ತ ಆಗ್ತೀವಿ. ಮಹೇಶ ಯಾವಾಗ ತಗೊಂಡ್ರೆ ಅದನ್ನು ನಿಷ್ಠ. ಒಮ್ಮೆ ಮದುವೆ ಆಗಿ ಬಂದ ಮೇಲೆ ತಾಳಿ ತೆಗಂಗಿಲ್ಲ, ಏನು ಗಂಡನ ಮನೆ ವಸ್ತ್ರ ದಾಟಂಗಿಲ್ಲ. ಜೀವ ಹೋದರೂ ಕಷ್ಟ ಬರಲಿ ಸುಖ ಬರಲಿ ಇದೇ ನನ್ನ ಗಂಡನ ಮನೆಯೇ ಕಾಯಂ ಅಂತ ತಿಳ್ಕೊಂಡು ಹೆಂಗೆ ಹೆಣ್ಮಕ್ಕಳು ಪೂರ್ಣ ಗಟ್ಟಿ ನಿರ್ಧಾರ ತಗೊಳ್ತಾರಲ್ಲ, ಇಲ್ಲಿನೂ ಕೂಡ ಶರಣ ಸತಿ ಲಿಂಗಪತಿ, ಲಿಂಗವೇ ನನಗೆಲ್ಲ, ಏನಾರು ಆಗಲಿ ಆ ಲಿಂಗಕ್ಕನ್ನು ನಾವು ಸರ್ವಾರ್ಪಣೆ ಮಾಡಿಕೊಂಡ್ರೆ ಆವಾಗ ಮಹೇಶ ಆಗ್ತೀವಿ ನೋಡೋ.
ಇದು ಯಾರು ತೋರಿಸ್ಕೊಟ್ರು ಅಂದ್ರೆ ಬಸವನವ್ರು ತೋರಿಸ್ಕೊಟ್ರು. ಅವ್ರ ವಚನಗಳದಾವ್ರಿ ಏನು ಪ್ರಸಾದಿ ಅಂದ್ರೇನು ಅವಧಾನ. ಯಾವಾಗಲೂ ಲಿಂಗ ಪ್ರಜ್ಞ ಮರೆಯಂಗಿಲ್ಲ. ಮರೆದ್ರೆ ಕೈ ಬಿಟ್ಟು ಹೋಗ್ಬಿಡ್ತಾನವ. ಮರ್ತರ ಏ ನಾನು ಹೆಂಡತಿ ಮರ್ತಾಳ್ಬಿಡಪ್ಪ, ಹುಡುಕನು ಕೊಡೋವಳು ಏನೂ ಕೊಡೋವಳು, ನಾನು ನೀರು ಕೊಡೋವಳು ಅಂದ್ರೆ ಏನು ಮಾಡ್ತಾನ, ಮರ್ತ ದಾವಾಕ್ ಹೋಗ್ಬಿಡ್ತಾನ. ಹೌದು, ದುಡ್ಡು ತಂದಾಕಿಲ್ಲ, ಏನೋ ಏನೋ ಕೊಡಿಸೋದಲ್ಲ, ದಾವಾಕ್ ಹೋಗ್ಬಿಡ್ತಾನ. ಹೆಂಗೋ ಹಂಗೆ ಇವನು ಹಾಗೆ ಮಾಡ್ತಾರ. ನನ್ನ ಕಾಜಿನ ಮಾಡುವಳೆ ಭಕ್ತ ಬೇಡ ಬೇಡ ಇವಾಗ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಹೌದಾ ಏನಮ್ಮ, ಯಾವಾಗ ಇವು ಮೂರು ಮಾಡಿದ್ರೆ ಆವಾಗ ನಿಮಗೆ ಅನುಭವ ಬರ್ತದೆ. ಗಂಡ ಎಷ್ಟು ಪ್ರೀತಿ ಮಾಡಿದ, ಎಷ್ಟು ತಂದು ಕೊಟ್ಟ, ಎಷ್ಟು ಮನೆ ಕಟ್ಟಿಸಿದ, ಎಷ್ಟು ನನಗೆ ಸಂತೋಷ ಕೊಟ್ಟ ಅಂತ ಅನುಭವ ಬರ್ತದೆ. ಇನ್ನು ಅನುಭವ ಆದಮೇಲೆ ಆನಂದನೇ ಆನಂದ ನೋಡಮ್ಮ. ಹೌದಲ್ವ ಅರ್ಥನಮ್ಮ, ಈ ಗಂಡನ ಮನೆಯಲ್ಲಿ ಸುಖ ಆಯ್ತಾ, ತವ್ರ ಮನೆಯಲ್ಲಿ ಸುಖ ಆಯ್ತಾ, ಅವ್ರಿಗ ಇಲ್ಲೇ ಆಗಲ್ಲ ಕರೆ ಹೇಳಿ. ಅಂದ್ರೆ ಆನಂದ ಯಾವಾಗ ಸಿಗ್ತದಂದ್ರೆ ಗಂಡ ಹೆಂಡತಿ ಚೆಂದಾಗಿದ್ದಾಗ ಮಾತ್ರ. ನಂದಾಜೀವಿಯು ಬಲ್ಲಯ್ಯ, ಹೆಂಗೆ ಗಂಡ ಹೆಂಡತಿ ಚೆಂದಾಗಿದ್ದರೆ ತುಂಬಿದ ಮನೆ ಆನಂದ ಆಗ್ತದಲ್ಲ, ಈ ಗಂಡ ಈ ಹೆಂಡತಿ ಚೆಂದಾಗಿರಬಿ ಏನ್ರಿಪ್ಪ ತಿಳ್ತೀರ್ರಿ. ಯಾವಾಗ ಆನಂದ ಆಗ್ತದ ಗಂಡ ಬೇರೆ ಅಲ್ಲ ಹೆಂಡತಿ ಬೇರೆ ಅಲ್ಲ. ಅಧ್ಯಕ್ಷರ ಮೊದಲನೇ ದಿನ ಮದುವೆಯಾದಾಗ ನೀವು ಬೇರೆ ಅವ್ರು ಬೇರೆ, ಪ್ರಜ್ಞಾನ ಇಲ್ಲ, ನಾ ಬೇರೆ ನೀ ಬೇರೆ ಇಲ್ಲ ಇಲ್ಲ. ಸುಖದೊಳಗೂ ನೀನು, ದುಃಖದೊಳಗೂ ನೀನು, ಕಷ್ಟದೊಳಗೂ ನೀನು, ಏನು ಬಂದರೂ ಇಬ್ಬರಿಗೂ ಸಮರಸ ಅಂದ್ರೆ ಇಬ್ಬರೂ ಸಮಭಾರತಗಳು. ಸಮರಸ ಅಂದರೆ ನಿನಗೆ ಬಿಟ್ಟು ನಾನಿಲ್ಲ, ನನಗೆ ಬಿಟ್ಟ ಲೌಕಿಕ ಅಲೌಕಿಕ ತೋರಿಸ್ತಾರೆ ಬಸವಣ್ಣನವರು. ಲೌಕಿಕದಾಗ ಏನು ನಡೀತದೆ ಅದು ಅಲೌಕಿಕ, ಇಲ್ಲಿ ಸಿಗೋದು ಅಲ್ಲಿ ಸಿಗುತ್ತದೆ ನೋಡ್ರಿ. ಇದನ್ನು ಬಸವಣ್ಣನವರು ದರ್ಶನ ಮಾಡಿಕೊಡ್ತಾರೆ ನಮಗೆ. ಏನ್ರಿಪ್ಪ ಎಷ್ಟು ದರ್ಶನ ಮಾಡಿಕೊಡ್ತಾರೆ. ಇನ್ನು ಬದುಕಾಗ ಸೂತ್ರ ಹೇಳ್ತಾರೆ ಅವರು, ಬದುಕಾಗ ನೋಡ್ಬೇಕು ನೀವು. ಅವು ಬಸವಣ್ಣ ವಚನ ಅಂದರೆ ನೀವು ಸುಮ್ಮನೆ ಹೇಗ ಬಾಯ್ಪಾಟಕ್ಕಂತ ತಿಳ್ಕೋಬೇಡ್ರಿ, ಬಾಯ್ಪಾಟ ಅಂತ ತಿಳ್ಕೋಬೇಡ್ರಿ. ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದಡಿಲ್ಲ ಕಂಡಯ್ಯ. ನಿರ್ಣಯ ಕೊಡ್ತಾರೋ ನಿಮ್ಮ ಬದುಕಿನೊಳಗೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳ್ರಿ, ನಿಮ್ಮ ಸಂಪಾದನೆಯನ್ನು ಗುರುತಿಸಿಕೊಳ್ಳ್ರಿ, ಅದರೊಳಗೆ ನಿಮ್ಮ ಜೀವನ ಮಾಡಿ. ನಮ್ಮ ಶರಣೆಗೌಡರು ದೊಡ್ಡ ಸಾಹುಕಾರ ಆಗಿರಂತೆ ನಾನು ಸಾಹುಕಾರಕ್ಕೆ ಹೋಗಬಾರ್ದು. ಅವರು ಟಿ ವಿ ತೊಗೊಂಡ್ರಂತ ನಾವು ಟಿ ವಿ ತೊಗೋಬಾರ್ದು. ಅವರು ಏರೋಪ್ಲೇನ್ ತೊಗೊಂಡಾರ ಅಂತ ನಾವು ಏರೋಪ್ಲೇನ ತೊಗೊಳಕ್ಕಾಗೋಬಾರ್ದು. ಯಾಕೆ ಆಕರ್ಷಣೆ ಆಗ್ತದೆ, ಹಂಗೆ ಆಕರ್ಷಣೆ ಆಗ್ತದೆ. ನಿಮ್ಮ ಆತ್ಮಾವಲೋಕನ, ನಿಮ್ಮ ಹೆಜ್ಜೆಗಳನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ನಿಮ್ಮ ಸಂಪಾದನೆ ನೀವು ಬದುಕಿದರೆ ನಿಮಗೆಂದೂ ಬಡತನ ಬರುವುದಿಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟು ಮಂದಿ ವಿಚಾರ ಮಾಡಿಕೊಂಡ್ರಿ ನೀವು ಹೇಳಿ ಹೇಳಿ. ಮಾಡೋಕ್ಕೋಗಿ ಏನೇನೋ ಮಾಡೋಕ್ಕೋಗಿ ಕೈ ಸುಟ್ಟುಕೊಂಡು ಹಂಗಾತ್ರಿ ಹಿಂಗಾತ್ರಿ ಅಂತೇಳಿ ಹೇಳಿದ್ರಿ, ಯಾರು ತಪ್ಪ ಏನಮ್ಮ? ಅದಕ್ಕೊಂದು ಉದಾಹರಣೆ ಕೊಡ್ತಾರೋ. ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದಡಿಲ್ಲ ಕಂಡಯ್ಯ. ಕಂಡು ಕಂಡದ್ದು ಚಂದ ಕಾಣ್ತದೆ ಅಂತೇಳಿ ಅದಕ್ಕೆಲ್ಲ ಆಸೆ ಮಾಡೋಕ್ಕೆ ಹೋಗಬೇಡ್ರಿ. ಅದರ ಪರಿಣಾಮ ಏನಾಗ್ತದೆ ಅಂತ ಕೇಳಿದರೆ, ತಾಳಮರಕ್ಕೆ ಭಾಳ ಎತ್ತರದು, ತಾಳಮರ ಅಂದ್ರೆ ತೆಂಗಿನಕ್ಕಿಂತ ಎತ್ತರ, ಮೇಲೆ ನೋಡಿ ಗೋಣು ನೊಂದು ದೇಶ. ನೀವು ಅವ್ರಂಗದಾರ ಇವಂಗದಾರ ಅವ್ರು ಚಂದದಾರ ಹಂಗೆ ನೋಡ್ಕೊತ ನೋಡ್ಕೊತ ಹೋದ್ರೆ ನಿಮ್ಮ ಗೋಣನೂ ಆಯ್ತದೆ, ಹೊರತು ನಿಮಗೇನು ಪ್ರತಿಫಲ ಸಿಗೋದಿಲ್ಲ. ಅಂದ್ರೆ ನಿಲುಕಲಾರ್ದಕ್ಕೆ ನೀವು ಕೈಯ ಚಾಚಬಾರ್ದು. ನಾವು ಇಂಗ್ಲಾಡಿಂಗ್ಲಾಡವ್ರಿಗೂ ಹೇಳ್ತೀನಿ ಮಾತಿಗೆ ಚಾಚಬಾರ್ದು. ಹಿಂದಗಡೆ ಗೋಣ ನೋಯ್ತೈತಿ, ಹಿಂದಗಡೆ ಪರಿಸ್ಥಿತಿ, ಅದು ನಾವೇ ಕಾರಣ. ಒಂದೊಂದು
ಅಷ್ಟಪ್ ಬಾಯಿ ಸ್ಟಪ್ ಸ್ಟಪ್ ಬಾಯಿ ಸ್ಟಪ್ ಒಂದಿದ್ದ ಎರಡು ಎರಡಿದ್ದ ಮೂರು ಹಿಂಗೆ ಮಾಡ್ಕೊಳ್ರಿ ಆದರೆ ಹಿಂಗೆ ಮಾಡಬೇಡ ಅಂತಾರೆ ಅವರು. ಇದು ಬದುಕಿಗೆ ಸಂದೇಶ ರೀ ಇದು. ಮುತ್ತಣ್ಣವ್ರೆ, ಸಾಲ ಮಾಡಿ ವಾಲಿ ಇಟ್ಕೊಳ್ಳಂಗಿಲ್ಲ, ಸಾಲ ಮಾಡಿ ಮಾಡಂಗಿಲ್ಲ. ಯಾಕಂದ್ರೆ ಮನಸ್ಸಂಗೆ ಮಾಡ್ತದದು, ಮಗುವಿನಂಗಿದ್ದಂಗೆ ಅದು. ಮನಸ್ಸಂದ್ರೆ ಮಗು ಇದ್ದಂಗೆ ಮನೆಯೊಳಗೆ ಏನು ರೊಟ್ಟಿ ಚಟ್ನಿ ಕೊಡ್ತಾರೆ ತಿಂದು ಸುಮ್ಮ ಆಡ್ಕೊಂಡು ಕುಂದಿರ್ತೈತದು. ನೀವು ಹೊರಗೆ ಜಾತ್ರೆ ಕರ್ಕೊಂಡು ಬಂದ್ರಿ, ಸಂತ್ಯಾಗ ಕರ್ಕೊಂಡು ಬಂದಿದ್ರಿ, ಕಂಡು ಕಂಡದ್ದ ಏ ಕೊಡಸ ಇಲ್ಲೋ ರೊಕ್ಕ ಸಾಲ ಮಾಡಿ ಕೊಡಿಸು ಅಂತೈತು ಬಗು. ಅದು ನನಗೆ ಗೊತ್ತಿಲ್ಲ, ಬೈಯರ ಬೈಸ್ಕೋ ಒಡಸರ ಒಡಿಸ್ಕೋ ನನಗೆ ಬೇಕು. ಆ ಮಗುಗೆ ಏನು ಗೊತ್ತು, ನಮ್ಮ ಜೇಬಿನಾಗ ರೊಕ್ಕ ಇರ್ತಾವಂತ ಈ ಮನಸ್ಸಿಗೂ ಏನು ಗೊತ್ತಿಲ್ಲ. ಹಂಗೆ ಕೇಳ್ತದ ಏನೇನೋ ಮಾಡೋಕೆ ಹೋಗ್ತದ, ಆಮೇಲೆ ಗೊಂದಲಕ್ಕಾಗ್ತದಂತಾರೆ. ಗೊಂದಲ ಮಾಡ್ಕೋಬೇಡಿ. ನಿಮ್ಮ ಪ್ರಜ್ಞೆ ಆಯ್ತಿಲ್ಲ, 200 ರೂಪಾಯಿ ಸಂಬಳ, ಅದರಾಗ 80 ಒಂದಕ್ಕೆ ತಗೋರಿ, 80 ಒಂದಕ್ಕೆ ಹೇಳ್ರಿ, 20 ಸುಮ್ಮ ಹಂಗ ಇಡ್ರಿ. ನಿಮ್ಮ ಕೈಯಾಗ 20 ಇಟ್ಕೊಳ್ರಿ, ಅದಕ್ಕಿಂತ ಮೇಲೆ ಕೈ ಚಾಚ ಬೇಡ. ಆವಾಗ ನಿಮಗೆ ಬಡತನ ಬರ್ತದಂತಾರು. ಬಡತನ ದೇವರು ಕೊಡಂಗಿಲ್ಲ, ನೀವು ಮಾಡ್ಕೊತೀರಿ, ನೀವು ಮಾಡ್ಕೊತೀರಿ. ಎಂಥ ಉದಾಹರಣೆ ಅದು. ಮತ್ತೆ ಹೇಳ್ತಾರೆ ಅವರು, ನಿಮಗೆ ನಂಬಿಕೆ ಇರಲಿ, ನೀವು ದುಡ್ದದಕ್ಕೆ ದುಡ್ದದಕ್ಕೆ ಒಂದಿಲ್ಲ ಒಂದಿನ ಕೊಟ್ಟೇ ಕೊಡ್ತಾನು. ಕೂಡಲ ಸಂಗಮ ದೇವ ನೀನೀವ ಅಲ್ಲ ಕಲ್ಲದಿಲ್ಲ ಕಂಡಯ್ಯ. ಅವ ಕೊಡಾಕಲ ಕೊಟ್ಟನಂದ್ರೆ ಎಲ್ಲವೂ ಆಗ್ತಾವು, ನೀವು ಆಸೆ ಮಾಡಬೇಡ್ರಿ. ಯಾಕಮ್ಮ ಯಾರ್ಯಾರು ದುಡ್ದಿದ್ದು ಎಷ್ಟೆಷ್ಟು ಕೊಡಬೇಕಂತ ಅವನು ಗೊತ್ತಿರ್ತದ. ಅರನೀವ ಕಾಲಕ್ಕೆ ಸಿರಿಯು ಬೆಂಗಲಿ ಬರಿ ಹರಿದು ಎದ್ದುರಿಯು ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯದ ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ಉದಾಹರಣೆ ಕೊಡ್ತಾರೋ, ಅವ ಕೊಡಾಕ ನಿಂತಂದ್ರೆ ನಿಮಗೆ ಎಣಸಾಕಾಗುವುದಿಲ್ಲ, ಇಡಾಕ ಜಾಗ ಸಿಗುವುದಿಲ್ಲ. ಅವ ಕೊಟ್ಟನಂದ್ರೆ ಅಂತ ಅವ ಕೊಡು ಮಠ, ನಾವು ಹೆಂಗಿರಬೇಕು, ಸುಮ್ಮನೆ ಇರಬೇಕು. ನಾವು ಏನಾರ ಮಾಡಕ್ಕೆ ಹೋದಂದ್ರೆ ಅವ ನಮ್ಮ ಕೈ ಬಿಟ್ಟು ಬಿಡ್ತಾರೆ, ಮಾಡ್ಕೋತೆ ಮಾಡ್ಕೋ ಹೋಗು ಮಾಡ್ಕೋ. ಆದ್ರೆ ತಿಪ್ಪಲ್ಲಿ ನಿನಗಂತಾರೆ ಅವರು. ಏನ ತಿಪ್ಪಲ್ಲಿ ನಿನಗ, ಈಗೆಲ್ಲ ನಿಮ್ಗೆ ಅನುಭವ ಬಂದಿರಬೇಕು. ನೀವು ಏನೇನು ಮಾಡಿರಿ ಏನೇನು, ನೀವು ಹಂಗೆ ತಿಳ್ಕೋರಿ. ನಾ ಯಾಕೆ ಹಿಂಗೆ ಮಾಡೋಕೆ ಹೋದೆ, ಸುಮ್ಮನೆ ಸಾಲ ಮಾಡಿದೆ, ಸುಮ್ಮನೆ ಮನೆ ಕಟ್ಟಿದೆ, ಸುಮ್ಮನೆ ಕಾರ್ ತೊಗೊಂಡೆ, ಏನು ಪೈ ಹಿಂಗೆಲ್ಲ ಆತಂತ ನೀವೇ ಅವಲೋಕನ ಮಾಡಿಕೊಳ್ಬೇಕು. ತಪ್ಪು ನಿಮ್ಮದು, ಪರಮಾತ್ಮಂದಲ್ಲ, ಅವ ಯಾರಿಗೂ ಹಂಗೆ ಮಾಡುವುದಿಲ್ಲ. ಇದು ಒಳ್ಳೆಯ ಸಂದೇಶನೋ ಕೆಟ್ಟ ಸಂದೇಶವೋ ಬಸವಣ್ಣವರು ಕೊಟ್ಟಿದ್ದು. ಇನ್ನೂ ನೈತಿಕವಾಗಿ ಒಂದು ಮಾತು ಹೇಳ್ತಾರೆ, ಇದೊಂದು ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ನಾವು ಹೇಳಕ್ಕೆ ನಿಂತಂದ್ರೆ ನಾವು ಹೇಳ್ತಾರೆ ಪುರಾಣ ಹೇಳೋರು. ನೈತಿಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂಥ ಚಾರಿತ್ರ್ಯ ಬೇಕಾಗ್ತದೆ. ಏನಾಗ್ತದ, ನಾವಿಲ್ಲಿಗೆ ಬಂದಿರೋರು ಒಂದು ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದೀವಿ ಇಲ್ಲಿಗೆ, ಸುಮ್ಮ ಬಂದೀವಿ ಅಂತ ತಿಳ್ಕೊ ಬ್ಯಾಡ್ರಿ. ನೀವು ಹಂಗೆ ತಿಳ್ಕೊಳ್ರಿ, ಏ ಹಂಗೆ ಬಂದೀವಿ ರೀ, ಇಷ್ಟು ಮನೆ ಕಟ್ತೀವಿ, ಉಣ್ತೀವಿ, ಮಕ್ಕಳ ಮದುವೆ ಮಾಡ್ಕೊತೀವಿ, ಹೋಗ್ತೀವಂತಲ್ಲ. ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ತದೆ ಸಮಾಜ, ನೀವೇನು ಬದುಕ್ತೀರಿ, ಹೆಂಗೆ ನಡ್ಕೊಳ್ತೀರಿ, ಹೆಂಗೆ ನುಡಿತೀರಿ, ಅದನ್ನೆಲ್ಲ ಫೋಟೋಗಳು ಬಂದು ನೀವು ಹೋದ ಮೇಲೆ ಇಡ್ತದ, ಹಿಂಗೆ ಇಡ್ತದ. ನೀವು ಹೋಗಿ 100 ವರ್ಷ ಆದರೂ ಕೂಡ ಅದು ಹಂಗೆ ಇರ್ತದೆ. ಅದಕ್ಕೆ ಅವರಂತಾರ, ನಿಮ್ಮ ನೈತಿಕ, ನಿಮ್ಮ ಚಾರಿತ್ರ, ಸಮಾಜದೊಳಗೆ ನಿಮಗೊಂದು ಕಳಂಕ ಇರಬೇಕಾದ್ರೆ ಇವಿಷ್ಟು ನೆನಪಿಟ್ಕೊಳ್ರಿ. ಕಳುವು ಮಾಡಬೇಡ್ರಿ. ಏನು ಮಾಡಬೇಡ್ರಿ, ಕಳುವು ಮಾಡಬೇಡ್ರಿ. ಇದರಿಂದ ನಿಮ್ಮ ಕಳಂಕ ಆಗ್ತದೆ, ಚಾರಿತ್ರ್ಯ ಬದಿ ಆಗ್ತದೆ. ಕೊಲೆ ಮಾಡಬೇಡ್ರಿ, ಸಿಟ್ಟು ಮಾಡ್ಕೋಬೇಡ್ರಿ. ನೋಡಿ ಹೆಂಗೆ ಹೇಳ್ತಾರೆ, ಸುಳ್ಳು ಹೇಳಬೇಡ್ರಿ, ನಿಮ್ಮದ ನೀವು ಹೊಗಳ್ಕೊಳ್ಳಾಕ ಹೋಗಬೇಡ್ರಿ. ತಟ್ಟನ ಮುಖದ ಮೇಲೆ ಹೊಡೆದಂಗೆ ಯಾರಿಗೂ ಮಾತಾಡಬೇಡ್ರಿ, ಮಾತಾಡಬೇಡ್ರಿ. ನೀವಿಷ್ಟು ಮಾಡಿಬಿಟ್ಟಂದ್ರೆ ನಿಮ್ಮ ಬಹಿರಂಗನೂ ನೋಡ್ತಾರೆ, ಪಾಪ ಹೇಳ್ರಿ ಸಂಗಮೇಶ್ವರು, ಕಳವಿಲ್ಲ, ಕೊಲೆ ಇಲ್ಲ, ಸುಳ್ಳು ಹೇಳುವುದಿಲ್ಲ,
ಅವ ನಿಮಗೆ ಹೊರಗಿಂದ ರಿಸಲ್ಟ್ ಇದು ಬಹಿರಂಗ. ಇದು ಒಳಗೆ ಏನಾಗ್ತಂದ್ರೆ ನಿಮ್ಗೆ ಅಂತ ಸಾಕ್ಷಿ ಹೇಳ್ತದೆ ನಾ ಏನೂ ಮಾಡಿಲ್ಲ. ದೇವರು ಬಂದು ಜಡ್ಜ್ ಬಂದು DYSP ಬಂದರೂ ಕೂಡ ಒಳಗೇನಿರ್ತದೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರವ ಒಲಿಸುವ ಪರಿ. ಯಾಕಂದ್ರೆ ಅವನು ನೈತಿಕವಾಗಿ ಚುಲೋ ಅದನು. ಅವ್ಗೆ ಯಾರ ಕಳಂಕ ಹೇಳ್ತಾರಮ್ಮ ದೇವರಿಗೆ ಹೇಳ್ತಾರ ಅವನು ಭಟ್ ಮಾಡಿ ತೋರಿಸಿ ಯಾರು ಅಂದಾರೇನು. ಮತ್ತು ಅವನ ಮಕ್ಕಳು ನಾವು ಅವನಾಗಿ ಇರಬೇಕಲ್ಲ ಅವನ ಮಕ್ಕಳು. ಅದಕ್ಕೆ ಈ 7 ಸೂತ್ರಗಳನ್ನು ಇಡೀ ಎಲ್ಲ ಧರ್ಮದವರು ಒಪ್ತಾರೋ ಎಲ್ಲ ದೇಶದವರು ಒಪ್ತಾರೋ ಇಡೀ ವಿಶ್ವಕ್ಕೆ ಸಂದೇಶ ಇದು. ಎಂಥ ಅದ್ಭುತ ಸಂದೇಶ. ಬರೀ ಇಷ್ಟು 7 ಮಾಡಿಬಿಟ್ರಂದ್ರೆ ನೀವು ದೇವರಾಗ್ತೀರಿ. ಯಾರಿಂದನೂ ಬೊಟ್ಟ ಮಾಡಿ ತೋರಿಸ್ಕೊಳ್ಳೋಕೆ ಬರೋದಿಲ್ಲ. ನೀವು ಓದ ಮ್ಯಾಗೂ ಕೂಡ ನಿಮ್ಮ ಹೆಸರು ಉಳಿತದೆ. ಅವ್ರು ಯಾಕೆ ಉಳಿದಾರಂದ್ರೆ ಅವ್ರು ಹೋಗಿ 900 ವರ್ಷ ಆಯಿತು. ಇವತ್ತು ಯಾಕೆ ನೆನೆಸ್ತೀವಂದ್ರೆ ಹಂಗೆ ಬದುಕಿದರು ಚಾರಿತ್ರ್ಯವಂತರಾದರು. ಅದಕ್ಕೆ ಚಾರಿತ್ರ್ಯವಂತರಾಗಬೇಕಾದ್ರೆ ಇವತ್ತಿಂದ ನಾವು ಕಳವು ಮಾಡೋದನ್ನು ಬಿಡಬೇಕು, ಸುಳ್ಳು ಹೇಳೋದನ್ನು ಬಿಡಬೇಕು. ಇದು ಬಸವ ದರ್ಶನ. ಇದು ಮತ್ತು ಬಸವದಲ್ಲಿ ಇವತ್ತು ಪ್ರವಚನ ಮಾಡಿದ್ರಿ ನಾಳೆ ಹಂಗಲ್ಲ ಹಂಗಲ್ಲ. ಬಸವ ದರ್ಶನ ಅಂದ್ರೆ ಬಸವ ದರ್ಶನೇ. ಕಳವು ಮಾಡಬಾರ್ದಪ್ಪ ಮಾಡಬಾರ್ದು, ಕೊಲೆ ಮಾಡಬಾರ್ದಪ್ಪ ಮಾಡಬಾರ್ದು, ಸುಳ್ಳು ಹೇಳಬಾರ್ದಪ್ಪ ಹೇಳಬಾರ್ದು, ಸಿಟ್ಟು ಮಾಡ್ಕೋಬಾರ್ದಪ್ಪ ಮಾಡ್ಕೋಬಾರ್ದು, ಯಾರಿಗೂ ತಟಕ್ಕನ ಅನ್ನಕ್ಕೆ ಹೋಗಬಾರ್ದಪ್ಪ ಅನ್ನಬಾರ್ದು, ನಾನಾ ಮಾಡಿನಂತ ಯಾರ ಮುಂದೂ ಹೇಳ್ಕೋಬಾರ್ದು. ಯಾಕಂದ್ರೆ ನಮ್ಮ ಕೈಯಾಗಿ ಏನಿಲ್ಲ, ನಾವು ಮಾಡೋಕ್ಕಂದ್ರೆ ಏನು ಮಾಡೋಕ್ಕಾಗ್ತೈತೆ ಹೇಳಿ ಆಗ್ತದೇನಮ್ಮ. ನಾವೊಬ್ಬನ ಮಾತಾಡಿ ಬೆಳತನ ಮಾತಾಡಿದರೂ ನೀವು ಯಾರೂ ಬರಲಿಲ್ಲಂದ್ರೆ, ಆಸ್ತಿ ಹಾಸಲಿಲ್ಲಂದ್ರೆ, ಪ್ರಾರ್ಥನೆ ಮಾಡಿಲ್ಲಂದ್ರೆ, ಪ್ರಸಾದ ಮಾಡಿಲ್ಲಂದ್ರೆ ನಾವೊಬ್ಬನ ಏನು ಮಾಡೋಕ್ಕಾಗ್ತೈತೆ ಹೇಳಿ, ಏನಾಗ್ತೈತ್ರಿ, ಹೆಂಗಾಗ್ತೈತೆ ಹೇಳಿ. ಅದು ನಾವು ಭಾಳ ಮಂದಿ ಹಂಗೆ ಮಾಡ್ತೀವಿ, ನಾನೇ ಮಾಡೀನಿ. ಒಬ್ಬ ಪ್ಯಾನ್ ಕೊಡಿಸಿದಂತ ಮಠಕ್ಕೆ ಪ್ಯಾನ್ ಕೊಡಿಸಿ ಅದ್ರ ಮ್ಯಾಗ ಹೆಸರು ಬರ್ತಿಬಿಟ್ಟೆ ಅಂತ. ಏನು ಪ್ಯಾನ್ ಕೊಟ್ಟಾನ ಪಾಪ ಅವ್ರು ಬ್ಯಾಸಿಗೆ ಗುರುಗಳು ಪ್ಯಾನ್ ತಿರ್ಸಾಕತ್ತಿದ್ರೆ ಓಡಿ ಬಂದವ ಅಲ್ರಿ, ಅದನ್ನ ಯಾಕೆ ತಿರ್ಸಾಕತ್ತೀರಿ? ಮತ್ತು ಅದಕ್ಕೆ ಅದಕ್ಕು ಇಲ್ಲ, ಅದ್ರಾಗ ಹೆಸರೈತಿ, ಅದು ಕಾಣಬೇಕಲ್ಲ, ಹೆಸರು ಕಾಣಬೇಕು ನನಗೆ. ಪ್ಯಾನ್ ಬಳಕೆ ಆಗಬಾರ್ದು. ಇದು ನಾನಾ ಮಾಡಿನಂದ್ರೆ ಬಸವಣ್ಣನವರು ಅದನ್ನು ಒಪ್ಪೋದಿಲ್ಲ. ಮಾಡಿದೆನೆಂಬುದು ಮನದಲ್ಲಿ ಉಳಿದರೆ ಏಡಿಸಿ ಕಾಡಿತ್ತು ಶಿವನಡಂಗರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿದ್ದ ತಡೆ ಬೇಡಿತ್ತ ನೀವನಮ್ಮ, ಅವನ ಮೇಲೆ ಅರ್ಪಣಾ ಮಾಡ್ಕೋಬೇಕು. ಇವು ಇಷ್ಟು ಸೂತ್ರಗಳು ಬಸವ ದರ್ಶನಕ್ಕೆ ಪೂರಕದವ ಅನ್ನುವಂಥ ಮಾತನ್ನು ಹೇಳಿ ಇವತ್ತಾದರೂ ದಯವಿಟ್ಟು ನೀವೆಲ್ಲ ಕಳುವು ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು ಇವನ್ನೆಲ್ಲ ಬಿಟ್ಟು ಬಿಡ್ರಿ. ಅದರಿಂದ ನಿಮಗೇನಾಗ್ತದಂತ ಹಂಗೆ ಅವಲೋಕನ ಮಾಡಿಕೊಳ್ಳ್ರಿ. ಒಮ್ಮೆ ನಿಮ್ಮ ಕಳ್ಳ ತಂದ ಮೇಲೆ ಅದನ್ನು ಯಾರನ್ನೂ ತೆಗೆಯಾಕ್ಬಿಡೋದಿಲ್ಲ, ಮನೆಯವರು ತೆಗೆಯಾಕ್ಬಿಡೋದಿಲ್ಲ. ಅಷ್ಟು ಅಪಮಾನ ಮಾಡಿಕೊಳ್ಬೇಕು ನಾವು. ಏನಮ್ಮ ಹೊಟ್ಟು ಅಪಮಾನ? ಒಮ್ಮೆ ಕಳ್ಳಂದ್ರೆ ಮುಗಿದು ಹೋತ್ರಿ. ಸಾಹೇಬ ಭಟ್ಟ ಬ್ರಾಂಡ್ ಅದು ಕೊಳ್ಕೋಬೇಡ್ರಿ, ಬಿಟ್ಟು ಬಿಡ್ಬೇಕು. ಏನು ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಒಂದ್ಸಲ ನಂಬ್ತಾರೆ, 2 ಸಲ ನಂಬ್ತಾರೆ, 3ನೇ ಸಲ ಕರೆ ಹೇಳಿದ್ರು ಅಂದ್ರೆ ನಮ್ಗೆ ನಾವೇ ವಂಚನೆ ಮಾಡಿಕೊಂಡ ಹಾಗೆ. ನಮ್ಮದು ಇನ್ನೂ ಎಷ್ಟು ಸಿದ್ಧಾಂತ ಬಸವ ದರ್ಶನ ಹೆಂಗೈತೆ ಅಂತ ಕೇಳಿದ್ರೆ, ಈ ಜಗತ್ತಿನೊಳಗೆ ಅವರೇನಂದರು, ವೆಲ್ತ್ ಈಸ್ ಲಾಸ್ ನಥಿಂಗ್ ಲಾಸ್, ಎಲ್ತ್ ಈಸ್ ಲಾಸ್ ಸಮಥಿಂಗ್ ಲಾಸ್, ಕ್ಯಾರೆಕ್ಟ್ ಈಸ್ ಲಾಸ್ ಎವ್ರಿಥಿಂಗ್ ಲಾಸ್ ಅಂದ್ರೆ ಅವರು. ನಮ್ಮ ಶರಣರು ಹಂಗೆ ಅಂದಿಲ್ಲ. ಅದೇಂಗೆ ರೀ ತಪ್ಪಾಗ್ತವು, ಅಕ್ಕವು ಅದೇ ಕೊನೆ ಅಲ್ಲ. ಏನಂದ್ರೆ ಅವರು ಕ್ಯಾರೆಕ್ಟ್ ಈಸ್ ಲಾಸ್ ಅಂದದ್ದನ್ನು ಕೂಡ
ಚಾರಿತ್ರವಂತರಾಗಲಿಕ್ಕೆ ಬರ್ತದೆ ಅಂತೇಳಿ ಬಸವಣ್ಣನವರು ಕಳ್ಳರನ್ನು ಬದಲ ಮಾಡಿದರು, ಏನೋ ಕುಡಿಯವರನ್ನ ಬದಲ ಮಾಡಿದರು. ಅಂದ್ರೆ ಒಂದು ಗಳಿಗೆ ಇರ್ತದೆ, ಮನುಷ್ಯ ನಡೆಯುವ ಎಡವುತಾನ, ತಪ್ಪು ಮಾಡ್ತಾನ, ಅಷ್ಟಕ್ಕೆ ಅದು ಮುಗಿಯೋದಿಲ್ಲ, ಬದಲಾವಣೆ ಆಗಲಿಕ್ಕಾಗ್ತದೆ. ಆಗ್ತದೆ ಏನಾಗ್ತದೆ, ಒಬ್ಬ ಕುಡಿಯೋದು ಕುಡಿಯೋದು ಕುಡಿದು ಕುಡಿದು ಬರೀ ಕುಡ್ದ ಕುಡು ಕುಡ್ದು ಅಂತಿದ್ರು, ಬಿಟ್ಟ ಮ್ಯಾಗ ಚೂಲದ ಮ್ಯಾಗ ಏ ಒಳ್ಳೆಯವನು ಅಂತಿರಲಿಲ್ಲ ಅಂತಿರಲಿಲ್ಲ. ಅಂದರೆ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರಂದ್ರೆ, ಅಪ್ಪ ನೀವು ಕಳ್ಳರಾದ ಅಲ್ಲೇ ಉಳಿಬೇಡ, ಕೊಲೆ ಮಾಡೋದು ಅಲ್ಲೇ ಉಳಿಬೇಡ, ನಿಮಗೂ ಪರಿವರ್ತನೆ ಆಗ್ತದೆ, ನೀವು ಮನುಷ್ಯರಾಗ್ತೀರಿ ಅಂತೇಳಿ ಅವರೆಲ್ಲರೂ ಪರಿವರ್ತನೆ ಮಾಡಿ ಮಾನವ ಕುಲ ಉದ್ಧಾರ ಮಾಡಿದವರು ಯಾರಂದ್ರೆ ಅಪ್ಪ ಬಸವಣ್ಣವರು ಅಂತ ಮಾತನ್ನು ಹೇಳಿ, ಬಸವ ದರ್ಶನ ಅಂದರೆ ನಮ್ಮ ಆತ್ಮದರ್ಶನ, ಪರಮಾತ್ಮನ ದರ್ಶನ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಕೊಪ್ಪಳದವರು ಈ ಮಹಾಮನೆಯೊಳಗೆ ಇಟ್ಟು ದೊಡ್ಡ ಊರಿನೊಳಗೆ ಇಂಥ ಒಂದು ತತ್ವವನ್ನು ಒಂದು ಸತ್ಯವನ್ನು ಪ್ರಮಾಣೀಕರಿಸಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ನಿಜವಾಗಿ ನಾವು ಈ ಗುರುಬಸವೇಶ್ವರ ಮಹಾಮನೆಯ ಎಲ್ಲ ಸದಸ್ಯರಿಗೂ ಮತ್ತು ಜಾಗತಿಕ ಲಿಂಗಾಯತ ಸಂಘದ ಎಲ್ಲರಿಗೂ ಮತ್ತು ನೆರೆದಿರುವಂಥ ನೀವೆಲ್ಲರಿಗೂ, ಇದು ಒಬ್ಬರಿಗೆ ಸಲ್ಲೋದಿಲ್ಲ, ಮತ್ತು ಅವರಂತಾರ ನಮ್ಮ ಹೆಸರು ಹೇಳಬೇಡ ಅಂತೇಳಿ, ಅಂದರೆ ಎಲ್ಲರೂ ಕೂಡಿ ಮಾಡಿದರೆ ಆಗ್ತದೆ. ಎಲ್ಲರೂ ಕೂಡಿ ಮಾಡಬೇಕಂದ್ರೆ ಒಂದು ಮಾತು ನೆನಪಿಟ್ಕೊಳ್ಳ್ರಿ, ಏನು ಮನಸ್ಸು ಒಂದಾಗಬೇಕು, ನಿಮ್ಗೆ ಏನಾಗಬೇಕು, ಮನಸ್ಸು ಒಂದಾದ್ರೆ ಮಾತ್ರ ಸಂಘಟನೆ ಆಗ್ತೈತಿ. ಇವತ್ತು ಬಸವ ತತ್ವವನ್ನು ಏನಾಗಿವೆ ಅಂದ್ರೆ ಮನಸ್ಸು ಒಂದಾಗಲಾರ್ದಕ್ಕೆ ದೊಡ್ಡ ದೊಡ್ಡ ಸಂಘಟನೆಗಳು ಬಿದ್ದು ಹೋಗ್ಯಾವು. ಕಾರಣ ಅಂದ್ರೆ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಸಂಘಟನೆ ನಮ್ಮ ಶಿರಗುಪ್ಪ ಬರೀ ನೀವು ಶಿರಗುಪ್ಪದಾಗ ಹೆಂಗೆ ಟೀಮ್ ವರ್ಕ್ ಐತೆ ಅಂತ ಕೇಳಿದ್ರೆ ಎಲ್ಲರೂ ಕೂಡಿ ಮಾಡ್ತಾರ, ಯಾರ್ದು ಇಲ್ಲ, ಯಾರ್ಯಾರು ಭಿನ್ನಾಭಿಪ್ರಾಯ. ಬೇರೆ ಕಡೆ ಎಲ್ಲ ನೋಡಿ ಬಂದೀನಿ ನಾನು, ಎಲ್ಲ ಕಡೆ ಜಾಲಾಡಿಸಿ ಬಂದೀನಿ, ಎಂತೆಂಥ ದೊಡ್ಡ ದೊಡ್ಡ ಅಂತ ಕೂಡ ಅಲ್ಲಿ ಬೆರಕ ಬೇಗ ಅವಿರಬಾರ್ದು. ದಯವಿಟ್ಟು ನಾನು ಸಂಗಮೇಶ್ ಕಲಾ ಡಾಕ್ಟರ್ಗೆ ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲರೂ ತಪ್ಪಾಗಲಿ ಒಪ್ಪಾಗಲಿ, ನೋಡ್ರಮ್ಮ ಎಲ್ಲರೂ ಐದು ಬೆರಡು ಸಮ ಇರೋದಿಲ್ಲ, ಏನು ಒಂದು ಸಣ್ಣದಿರ್ತೈತೆ ಒಂದು ದೊಡ್ಡದಿರ್ತೈತೆ, ಒಬ್ರು ಒಳ್ಳೆ ಇರ್ತಾರೆ ಕೆಟ್ಟಿರ್ತಾರೆ, ಆದರೂ ಎಲ್ಲರನ್ನೂ ಕೂಡ್ಕೊಳ್ಬೇಕು. ಎಂಥ ಕೆಲಸ ಮಾಡಿದ್ರು ಬಸವಣ್ಣನ ಗೊತ್ತೈತೆ ನಿಮಗೆ, ವಿಶಾಲ ಹೃದಯ ಅಂದರೆ ಸಮುದ್ರ. ಸಮುದ್ರ ಯಾವ ನದಿ ನೀರು ಬಂದರೂ ಬ್ಯಾಡ ಅನ್ನೋದಿಲ್ಲ. ಏ ನೀ ಕಟಿಗೆ ತೊಗೊಂಡು ಬಂದಿದ್ದಿ, ಹೆಣ ತೊಗೊಂಡು ಬಂದಿದ್ದಿ, ರಾಡಿ ನೀರು ತೊಗೊಂಡು ಬಂದಿದ್ದು ಅಂತೆಂದು ಸಮುದ್ರ ಅನ್ನೋದಿಲ್ಲ. ಬಾ ಮತ್ತು ನಾನು ತಿಳಿ ಮಾಡ್ತೀನಿ ಹೆಂಗೆ ಸಮುದ್ರ ಹಂಗೆ ಬಸವಣ್ಣರು. ಬಾ ಕಳ್ಳರು ಬರಲಿ ಸುಳ್ಳರು ಬರಲಿ ಯಾರೇ ಬರಲಿ ಮೊದಲು ಬರ್ರಿ, ಬಂದ ಮ್ಯಾಗ ತಿದ್ದುಕೊಳ್ಳೋಕೆ ಅವಕಾಶ ಅಂತೇಳಿ ಜಗತ್ತಿಗೆ 770 ಅಮರಗಣಗಳನ್ನು, 196,000 ಜಂಗಮರನ್ನು ಏಕಕಾಲಕ್ಕೆ ತನ್ನಂತೆ ಮಾಡಿಕೊಂಡ ಶ್ರೇಯಸ್ ಯಾರ್ತದಂದರೆ ಅಪ್ಪ ಬಸವಣ್ಣನಿಗೆ ಸಲ್ಲಿಸ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮೇಲೆ ಅಭಿಮಾನಿಟ್ಟು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ತಮ್ಮೆಲ್ಲರಿಗೂ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ನನ್ನ ಎಡ ಮಾತುಗಳಿಗೆ ರಾಮ ಹೇಳ್ತೀನಿ. ಸರ್ವರಿಗೂ ಶರಣು ಶರಣಾರ್ಥಿ.